ತಂದರೆ ನಾವು ಒಂದೊಂದು ಉಸಿರನ್ನು ತಗೊಳ್ತೀವಿ ಬಿಡ್ತೀವಿ. ಅವರೇನಾದರೂ ಆ ಮಂತ್ರ ಜಪವನ್ನು ನಿಲ್ಲಿಸಿಬಿಟ್ರು ಅಂತಾದರೆ ಅಲ್ಲಿಗೆ ನಮ್ಮ ಜೀವನವೇ ಮುಗಿದು ಹೋಗುತ್ತೆ. ನಮ್ಮ ಉಸಿರಾಟದ ಪ್ರಕ್ರಿಯೆ ನಡೀತಾ ಇರೋದು ಅವರು ಮಾಡುವಂತಹ ಹಂಸ ಮಂತ್ರದ ಪ್ರಭಾವದಿಂದ. ಶ್ರೀಮದ್ ಆಚಾರ್ಯರು ಈ ವಿಚಾರವನ್ನು ತಿಳಿಸಿಕೊಟ್ಟು ನಮಗೊಂದು ಸಲಹೆ ಕೊಡ್ತಾರೆ. ನೀವು ಪ್ರತಿ ದಿವಸ ಏನೇನೋ ಮಂತ್ರಗಳನ್ನು ಜಪ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತೀರಿ, ಸಮಯ ಸಾಕಾಗಲ್ಲ, ಏನೇನೋ ತೊಂದರೆಗಳು ಬರುತ್ತೆ. ಆದರೆ ಏನೇ ತೊಂದರೆ ಬಂದರೂ ಕೂಡ ನೀವು ಉಸಿರಾಡ್ತಾ ಇರ್ತೀರಿ. ನೀವು ಒಂದು ಅನುಸಂಧಾನ ಮಾಡಿಕೊಳ್ಬೇಕಷ್ಟೆ ಯಾವಾಗಲೂ, ಏನು ಅಂದರೆ ನಾನು ಏನು ಉಸಿರಾಡ್ತಾ ಇದ್ದೇನೆ ಇದು ಹಂಸಮಂತ್ರ ಜಪ ಅಂತಾಗಿದೆ. ವಾಯುದೇವರು ತಾವು ಹಂಸಮಂತ್ರವನ್ನು ಜಪ ಮಾಡುತ್ತಾ ನಮ್ಮ ಕಡೆಯಿಂದ ಈ ತರಹದ ಉಸಿರಾಟ ನಡೆಯುವಂತೆ ಮಾಡ್ತಾ ಇದ್ದಾರಲ್ಲ, ಇದು ಹಂಸಮಂತ್ರ ಜಪ ಇದ್ದಂತೆ. ಪ್ರತಿ ದಿವಸ ಬೆಳಗ್ಗೆ ಎದ್ದು ಕೂಡಲೇ ಮಾಡಬೇಕಾದ ಕೆಲಸ. ಸಂಧ್ಯಾ ವಂದನೆ ಮಾಡ್ತೀರಿ, ಗಾಯತ್ರಿ ಮಂತ್ರ ಜಪ ಮುಗಿಯತ್ತೆ, ಸೂರ್ಯೋಪಸ್ಥಾನವನ್ನು ಮುಗಿಸ್ತೀರಿ, ಆಮೇಲೆ ಕೂತು ಕೂಡಲೇ ಮೊದಲನೇ ಕೆಲಸ ಏನು ಅಂದರೆ ನಿನ್ನೆ ಬೆಳಗ್ಗೆ ಸೂರ್ಯೋದಯದಿಂದ ಆರಂಭಿಸಿ ಇವತ್ತಿನ ಸೂರ್ಯೋದಯದ ಪರ್ಯಂತ ನಾನೆಷ್ಟು ಹಂಸಮಂತ್ರ ಜಪವನ್ನು ಮಾಡಿದ್ನೋ ಅದನ್ನು ದೇವರಲ್ಲಿ ಸಮರ್ಪಣೆ ಮಾಡಬೇಕು. ನೋಡಿ, ಅನಾಯಾಸವಾಗಿ ಅವರು ತಾವು ಮಾಡಿದಂತಹ ಜಪದ ಪ್ರಭಾವದಿಂದ ನಮ್ಮಿಂದ ಅನಾಯಾಸವಾಗಿ ಹಂಸಮಂತ್ರ ಜಪ ನಡೀತಾ ಇದೆ ಅಂತನ್ನುವಂತಹ ಸ್ಥಿತಿ ಬಂತು. ಅದನ್ನು ಅವರಲ್ಲಿ ಸಮರ್ಪಣ ಮಾಡಿದರೆ, ಭಗವಂತನಲ್ಲಿ ಸಮರ್ಪಣ ಮಾಡಿದರೆ ಅದನ್ನೇ ಏನಂತ ಕರೀತಾರೆ ಗೊತ್ತಾ? ಪ್ರಾತರ್ಯೋಗ ಅಂತ ಕರೀತಾರೆ. ನೋಡಿ, ಪ್ರಾತಃ ಕಾಲದಲ್ಲಿ, ಸೂರ್ಯೋದಯ ಕಾಲದಲ್ಲಿ ಮಾಡುವಂತಹ ಒಂದು ವಿಶಿಷ್ಟವಾದಂತಹ ಉಪಾಯ ಅದು, ಭಗವಂತನನ್ನು ಸಂತೋಷಪಡಿಸೋದಕ್ಕೆ ಮಾಡಬೇಕಾದಂತಹದ್ದು. ನೀವು ದೇವರಲ್ಲಿ ಈ ತರಹದ ಮುಖ್ಯ ಪ್ರಾಣದೇವರ ಜೊತೆಗೆ ಸೇರಿಕೊಂಡು ಮಾಡಿದ ಹಂಸಮಂತ್ರ ಏನಿದೆ ಅದರ ಜಪವನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡಲಿಲ್ಲ ಅಂತಾಗಿಬಿಟ್ರೆ ಸಂಪೂರ್ಣ ವ್ಯರ್ಥವಾಗಿ ಹೋಗುತ್ತೆ. ನಡೀತಾ ಇರುವುದನ್ನು ದೇವರಲ್ಲಿ ಸಮರ್ಪಣೆ ಮಾಡಿ ಸಾರ್ಥಕ ಮಾಡಿಕೊಳ್ಳುವ ಅವಕಾಶವನ್ನು ನಮಗೆ ಮುಖ್ಯ ಪ್ರಾಣದೇವರು ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಬ್ಬರೂ ಅದನ್ನು ಅನುಷ್ಠಾನ ಮಾಡಬೇಕು. ಇದಕ್ಕೆ ಪ್ರಸಿದ್ಧವಾದ ಒಂದು ಶ್ಲೋಕ ಇದೆ, ಮುಖ್ಯ ಪ್ರಾಣೇನ ಮದ್ದೇಹೇ ಮಂತ್ರತ್ರಯ ಜಪಸ್ಸದಾ ಅನುಗ್ರಹಾಯ ಮೇ ವಿಷ್ಣು ಪ್ರೀತಯೇ ಕ್ರಿಯತೇ ಹಿ ಸಹ. ಈ ಬರೀ ಮೂರು ಮಂತ್ರಗಳನ್ನು ಅವರು ಜಪ ಮಾಡ್ತಾ ಕೆಲಸ ಮುಗಿಸ್ಬಿಡಲ್ಲ, ಬೇರೆ ಬೇರೆ ರೂಪಗಳಿಂದ ಅವರು ಸುಮಾರು 7 ಕೋಟಿ ಮಹಾಮಂತ್ರಗಳನ್ನು ಜಪ ಮಾಡ್ತಾ ಇರ್ತಾರೆ. ವೈದಿಕವಾದಂತಹ ಪುರಾತನವಾದ ಅನಾದಿ ಕಾಲದಿಂದ ಇದ್ದಂತಹ 7 ಕೋಟಿ ಮಹಾಮಂತ್ರಗಳಿವೆ. ನಾವು ಒಂದು ಗಾಯತ್ರಿ ಮಂತ್ರವನ್ನು ಜಪ ಮಾಡೋದಕ್ಕೆ ಅಳತೀವಿ, 10 ಮಾಡ್ರಿ, 100 ಮಾಡ್ರಿ, 1000 ಮಾಡ್ರಿ ಅಂತ ಮೂರು ಗುಂಪು ಹೇಳಿದರೆ 10ಕ್ಕಿಂತಲೂ ಕಡಿಮೆ ಮಾಡ್ಲಿಕ್ಕೆ ಬರುತ್ತಾ ಅಂತ ಪ್ರಶ್ನೆ ಕೇಳ್ತೀವಿ ನಾವು. ಈ ಸ್ಥಿತಿ ಇರುವಾಗ 7 ಕೋಟಿ ಮಹಾಮಂತ್ರಗಳನ್ನು ಜಪ ಮಾಡಿ ಅದರ ಸಿದ್ಧಿಯನ್ನು ಪಡೆದುಕೊಂಡು ಅದನ್ನು ಉಳಿಸಿಕೊಂಡು ಬಂದು, ಅದಲ್ಲದೇ ಅದೇನೋ ಅವರು ವೈಯಕ್ತಿಕ ಜಪ, ಅದು ನಮಗೇನು ಸಂಬಂಧ ಇಲ್ಲ, ಅವರು ತಮಗಾಗಿ ತಾವು ಜಪವನ್ನು ಮಾಡಿಕೊಂಡು ಅದನ್ನು ಇಟ್ಕೊಂಡು ಪ್ರತಿಯೊಬ್ಬ ಜೀವರ ಉಳಿವಿಗಾಗಿ ಅವರ ಉಸಿರಾಟ ನಡೆಯೋದಕ್ಕಾಗಿ ಈ ಹಂಸಮಂತ್ರ ಜಪ ಮಾಡ್ತಾರಲ್ಲ, ವಾಯುದೇವರ ಉಪಕಾರ ನಮಗೆಷ್ಟಿದೆ ಅಂತ ನಾವು ಚಿಂತನೆ ಮಾಡ. ಇಂತಹ ವಾಯುದೇವರು ನಮ್ಮ ಶರೀರದೊಳಗೆ ಇದ್ದುಕೊಂಡು ಮಾಡುವ ಉಪಕಾರವನ್ನು ಚಿಂತನೆ ಮಾಡುವಾಗ, ನಾವು ದೇವರಲ್ಲಿ ಕರ್ಮಗಳನ್ನು ಸಮರ್ಪಣೆ ಮಾಡ್ತೀವಲ್ಲ, ಈ ನಮ್ಮ ಪರಮೋಪಕಾರಕರಾದ ಮುಖ್ಯ ಪ್ರಾಣದೇವರ ಒಳಗಿದ್ದು ಭಗವಂತ ನಮ್ಮ ಎಲ್ಲ ಪೂಜೆಯನ್ನು ಸ್ವೀಕರಿಸ್ತಾನೆ ಅಂತ ಚಿಂತನೆ ಮಾಡಬೇಕು. ಈ ಉಪಾಸನೆ ಬಹಳ ಮಹತ್ವಪೂರ್ಣವಾದುದು. ಕೇವಲ ಸಾಕ್ಷಾತ್ತಾಗಿ ಹೋಗಿ ನಾವು ದೇವರಲ್ಲಿ ಯಾವುದನ್ನೂ ಸಮರ್ಪಣೆ ಮಾಡಲಿಕ್ಕೆ ಬರಲ್ಲ, ಮುಖ್ಯ ಪ್ರಾಣದೇವರಲ್ಲಿ ಅಂತರ್ಯಾಮಿಯಾಗಿರುವ ಭಗವಂತನಲ್ಲಿಯೇ ನಾವು ಎಲ್ಲ ವಿಧವಾದ ಕರ್ಮಗಳ ಸಮರ್ಪಣೆಯನ್ನು ಮಾಡಬೇಕು.
ಅದಕ್ಕೊಂದು ಕಥೆಯನ್ನು ಉಪನಿಷತ್ತು ಹೇಳುತ್ತೆ. ಏನು ಅಂತಂದರೆ, ಒಂದು ಬಾರಿ ದೇವತೆಗಳೆಲ್ಲ ಅಸುರರ ಜೊತೆಗೆ ಯುದ್ಧ ಮಾಡಿ ಸೋತೋದ್ರು. ಮತ್ತೊಮ್ಮೆ ಗೆಲ್ಲಬೇಕು ಅಂತ ಅವರಿಗೆ ಆಸೆ. ಆದರೆ ಮತ್ತೆ ಹೀಗೆ ಯುದ್ಧಕ್ಕೆ ಹೋದರೆ ನಾವು ಸೋತೋಗ್ತೀವಿ, ಅದಕ್ಕೆ ಹಾಗಾಗಬಾರ್ದು. ಏನಾದರೂ ಒಂದು ವಿಶಿಷ್ಟವಾದಂತಹ ಪ್ರಯತ್ನವನ್ನು ಮಾಡಿ ನಮಗೆ ಸೋಲು ಬರಬಾರ್ದು, ಆ ಥರ ಮಾಡ್ಕೊಂಡು ಹೋಗಬೇಕು. ಅದಕ್ಕೇನು ಮಾಡಬೇಕು ಅಂತ ವಿಚಾರ ಮಾಡಿದರು. ಬೇರೆಯವರಾಗಿದ್ದರೆ ಏನು ಮಾಡ್ತಾಯಿದ್ರು? ರಣತಂತ್ರವನ್ನು ಇನ್ನೂ ಹೆಚ್ಚು ಪ್ರಬಲ ಮಾಡಿಕೊಳ್ಬೇಕು, ಇನ್ನೂ ಹೆಚ್ಚು ತಿಂದು ಉಂಡು ವ್ಯಾಯಾಮ ಮಾಡಿ ಮೈಕೈ ಗಟ್ಟಿ ಮಾಡ್ಕೋಬೇಕು, ಹೆಚ್ಚಿನ ಸೈನಿಕರನ್ನು ಸೇರಿಸ್ಕೊಂಡು ನಮ್ಮ ಸೈನ್ಯವನ್ನು ದೊಡ್ಡದಾಗಿ ಮಾಡ್ಕೋಬೇಕು, ಹೀಗೆಲ್ಲ ವಿಚಾರಗಳನ್ನು ಮಾಡ್ತಾಯಿದ್ರು. ಆದರೆ ದೇವತೆಗಳು ಏನು ಮಾಡಿದರು ಗೊತ್ತಾ? ಭಗವಂತನ ಉಪಾಸನೆಯನ್ನು ಮಾಡುವುದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು. ನಮಗೆ ಜಯವನ್ನು ಯಾರು ತಂದುಕೊಡ್ತಾರೆ? ಸೈನ್ಯ ತಂದುಕೊಡಲ್ಲ, ಆಯುಧ ನಮಗೆ ಜಯವನ್ನು ತಂದುಕೊಡಲ್ಲ, ನಮಗೆ ಜಯವನ್ನು ತಂದುಕೊಡುವಂಥವನು ಆ ಪರಮಾತ್ಮ ಅಂತ ತಿಳಿದುಕೊಂಡ್ರು. ಪರಮಾತ್ಮನ ಸ್ವರೂಪವೇ ಜಯಸ್ವರೂಪ, ಅವನಿಗೆಂದೂ ಪರಾಜಯ ಇಲ್ಲ ಅಂತ ಉಪಾಸನೆ ಮಾಡೋದಕ್ಕೆ ಶುರು ಮಾಡಿದರು. ಆದರೆ ಬರೀ ದೇವರನ್ನು ಹೇಗೆ ಉಪಾಸನೆ ಮಾಡೋದು? ದೇವರ ಉಪಾಸನೆಗೊಂದು ಪ್ರತೀಕ ಬೇಕು. ಯಾವ ಪ್ರತೀಕ ಹುಡುಕೋದು? ನಾವೆಲ್ಲ ಒಂದು ಕಲ್ಲಿನ ಪ್ರತೀಕ, ಲೋಹದ ಪ್ರತೀಕ, ಕಟ್ಟಿಗೆಯ ಪ್ರತೀಕ, ಹೀಗೆಲ್ಲ ಅನೇಕ ಪ್ರತೀಕಗಳನ್ನು ನೋಡ್ತೀವಿ, ಅದನ್ನೇ ತಗೊಂಡು ನಾವು ಕೆಲಸ ಬಗೆಹರಿಸ್ಬಿಡ್ತೀವಿ. ಆದರೆ ಅವರೆಲ್ಲ ಏನು ಮಾಡಿದರು? ಈ ಜಡವಾದ ಯಾವುದೇ ಪ್ರತೀಕವನ್ನು ನೀವು ತೆಗೆದುಕೊಂಡರೂ ಕೂಡ ಅದರೊಳಗೆ ಮತ್ತೆ ಇನ್ನೊಬ್ಬ ಚೇತನನ್ನು ಚಿಂತನೆ ಮಾಡಿ ಅದರೊಳಗೆ ಭಗವಂತನನ್ನು ಚಿಂತನೆ ಮಾಡಬೇಕು. ಅದಕ್ಕೆ ನಾವು ಚೇತನರನ್ನೇ ಪ್ರತಿಮೆ ಅಂತ ಮಾಡ್ಕೊಂಡ್ಬಿಡೋಣ ಅಂತ ಯೋಚನೆ ಮಾಡಿದರು. ಆ ಯೋಚನೆಯಲ್ಲಿ ಯಾರನ್ನು ಪ್ರತಿಮೆ ಮಾಡ್ಕೊಳ್ಳೋದು? ಈ ನಮ್ಮ ನಿಮ್ಮಂಥ ಜೀವರನ್ನು ದೇವರ ಪ್ರತಿಮೆ ಅಂತ ಮಾಡ್ಕೊಳ್ಳೋಕ್ಕಾಗತ್ತಾ? ಯಾಕೆ ಮಾಡ್ಕೊಳ್ಳೋಕ್ಕಾಗಲ್ಲ. ನಮ್ಮದು ನಖಶಿಖಾಂತ ಬರೀ ಹೊಲಸೆ ತುಂಬಿಕೊಂಡಿದೆ ನಮ್ಮಲ್ಲಿ, ಯಾವುದಕ್ಕೆ ಅಂತ ದೇವರ ಪ್ರತಿಮೆ ಅಂತ ನಮ್ಮನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ? ಅದಕ್ಕೆ ಅವರೆಲ್ಲ ದೇವತೆಗಳೇನು ಮಾಡಿದರು? ಇಂದ್ರಿಯಗಳಿಗೆ ಅಭಿಮಾನಿಗಳಾದ ದೇವತೆಗಳಿದ್ದಾರಲ್ಲ, ಅವರಲ್ಲೇ ಯಾರ ಒಬ್ಬರು ನೀನು ದೇವರ ಪ್ರತೀಕ ಅಂತಾಗಪ್ಪ, ನಿಮ್ಮೊಳಗೆ ನಾವು ದೇವರನ್ನು ಉಪಾಸನೆ ಮಾಡ್ತೀವಿ ಅಂತ ಶುರು ಮಾಡಿತು. ಅವಾಗೇನಾಯಿತು? ಯಾರೋ ಗುಪ್ತಚರರು ಹೋಗ್ಬಿಟ್ಟು ಅಸುರರಿಗೆ ಸುದ್ದಿ ಮುಟ್ಟಿಸಿದ್ರು, ನಿಮ್ಮನ್ನು ಸೋಲಿಸೋದಕ್ಕಾಗಿ ದೇವತೆಗಳೇನೋ ಉಪಾಸನೆ ಶುರು ಮಾಡಿದ್ದಾರೆ. ಅದಕ್ಕೆ ದೈತ್ಯರೇನು ಮಾಡಿದರು ಗೊತ್ತಾ? ಅಷ್ಟೇ ತಾನೇ, 2 ನಿಮಿಷದ ಕೆಲಸ ಅವ್ರ ಉಪಾಸನೆ ನಿಲ್ಲಿಸೋದು ಅಂದರು. ಯಾವ ಪ್ರತಿಮೆಯನ್ನು ಇಟ್ಟುಕೊಂಡು ಅದರೊಳಗೆ ದೇವರನ್ನು ಚಿಂತನೆ ಮಾಡ್ತಾ ಇದ್ರೋ ದೇವತೆಗಳು, ಅದರೊಳಗೆ ದೈತ್ಯರು ಸೇರ್ಕೊಂಡ್ಬಿಟ್ರು. ದೇವತೆಗಳಿಗೆ ಗೊತ್ತಾಯಿತು, ಅಯ್ಯೋ ನಾವು ದೇವರನ್ನು ಕರೆದು ಕೂಡಿಸಿ ಧ್ಯಾನ ಮಾಡಬೇಕು ಅಂತ ವಿಚಾರ ಮಾಡಿದ ಈ ಪ್ರತೀಕವೇ ಅಶುದ್ಧ ಆಗೋಗ್ಬಿಡ್ತಲ್ಲ, ಬೇಡ ಬೇರೆ ಪ್ರತೀಕ ತಗೊಳ್ಳೋಣ, ಮತ್ತೊಬ್ಬ ದೇವತೆಯನ್ನು ಉಪಾಸನೆಗೆ ಅಂತ ಪ್ರತೀಕ ಮಾಡಿಕೊಂಡು ಯಾರನ್ನು ಎತ್ಕೊಂಡು ಬಂದು ಪ್ರತೀಕ ಅಂತ ಮಾಡಿಕೊಂಡ್ರೂ ಕೂಡ ಅಲ್ಲಿ ಅಸುರರು ಹೋಗಿ ಒಳಗೆ ಸೇರ್ಕೊಂಡ್ಬಿಡ್ತಾ ಇದ್ರು. ಕೊನೆಗೆ ಇವರು ವಿಚಾರ ಮಾಡಿದರು, ನಾವು ದೇವರ ಉಪಾಸನೆ ಮಾಡಲಿಕ್ಕಾಗತ್ತೋ ಇಲ್ವೋ ಈ ಜೀವಮಾನದಲ್ಲಿ ಅಂತ ಚಿಂತೆ ಬಂದ್ಬಿಡ್ತವ್ರು. ಆವಾಗ ಅವರಿಗೆ ಸಿಕ್ಕಂತಹ ಒಂದು ಅದ್ಭುತವಾದ ಪ್ರತೀಕ ಯಾರು ಅಂದರೆ ಮುಖ್ಯಪ್ರಾಣ. ಮುಖ್ಯಪ್ರಾಣ ದೇವರ ಒಳಗೆ ಪರಮಾತ್ಮನನ್ನು ಚಿಂತನೆ ಮಾಡೋಣ ಅಂತ ಕೂತ್ಕೊಂಡ್ರು. ದೈತ್ಯರು ಅಲ್ಲೂ ಬಿಡಲಿಲ್ಲ, ಬಂದರು. ಆದರೆ ಅವರಿಗೆ ಒಳಗೆ ಸೇರ್ಕೊಳ್ಳಿಕ್ಕಾಗಲಿಲ್ಲ. ಜೋರಾಗಿ ಹೊರಗಿಂದ ಬಂದು ಒಳಗೆ ಸೇರ್ಕೊಳ್ಳಿಕ್ಕೆ ಅಂತ ಹೋದವರು ಅಲ್ಲೇ ಪುಡಿ ಪುಡಿಯಾಗಿ ಕೆಳಗೆ ಬಿದ್ದುಬಿಟ್ರು. ವಾಯುದೇವರ ಸ್ವರೂಪ ಅಷ್ಟು ಭದ್ರವಾದದ್ದು. ನೀವು ಯಾವುದೇ ತರಹದ ಉಪಾಸನೆಯನ್ನು ಮಾಡುವಾಗ ಮೊದಲು ನಿಮ್ಮ ಸ್ವರೂಪವೇ ಅನೇಕ ಜನ ದುಷ್ಟರಿಂದ ಸುತ್ತುವರಿಯಲ್ಪಟ್ಟಿರುತ್ತೆ. ನಿಮ್ಮ ಸುತ್ತಲೂ ಅನೇಕ ಜನ ದುಷ್ಟರಿರ್ತಾರೆ. ಹೀಗಿರುವಾಗ ದೇವರ ಉಪಾಸನೆಗೆ ಅಂತ ನೀವಿಟ್ಟ ಪ್ರತೀಕದೊಳಗೂ ದೈತ್ಯರು ಬರ್ತಾರೆ ಅಂತಾಗ್ಬಿಟ್ರೆ ಗತಿಯೇನು ಮುಂದೆ? ನಿಮ್ಮ ಎದುರಿಗೆ ನೀವು ಇಟ್ಟುಕೊಂಡಿರುವ ಭಗವಂತನ ಪ್ರತೀಕ ಅದು ಎಂತಹದ್ದಿರಬೇಕು ಗೊತ್ತಾ? ತನ್ನೊಳಗೆ ತಾನು ಅಸುರರು ಸೇರದೇ ಇರುವಂತೆ ಮಾಡಿಕೊಂಡು ಜೊತೆಗೆ
ನಿಮ್ಮಲ್ಲೂ ಕೂಡ ಅಸುರರು ಬರದೇ ಇರುವಂತೆ ವ್ಯವಸ್ಥೆ ಮಾಡಬೇಕು. ಅಂತಹ ಒಂದೇ ಒಂದು ಏಕೈಕ ಪ್ರತೀಕ ಯಾವುದು ಗೊತ್ತಾ? ಅದೇ ಮುಖ್ಯ ಪ್ರಾಣ ಅಂತನ್ನುವಂತಹ ಪ್ರತೀಕ. ವಾಯುದೇವರನ್ನು ಅದಕ್ಕೆ ಏನಂತ ಕರೀತಾರೆ? ಆಖಣಾಶ್ಮ ಅಂತ ಕರೀತಾರೆ. ಆಖಣಾಶ್ಮ ಅಂದ್ರೇನು? ಗಟ್ಟಿ ಕಲ್ಲಿದ್ದ ಹಾಗೆ, ಒಂದು ಕಲ್ಲಿನ ಬಂಡೆಯನ್ನು ಇಟ್ಟು ಅದಕ್ಕೆ ನೀವು ಹತ್ತಾರು ಮಣ್ಣಿನ ಹೆಂಟೆಗಳನ್ನು ಹೊಡೆದ್ರೆ ಏನಾಗತ್ತೆ ಅಂತಂದರೆ, ಮಣ್ಣಿನ ಹೆಂಟೆ ಪುಡಿ ಪುಡಿ ಆಗತ್ತೆ ಹೊರತು ಕಲ್ಲಿಗೇನಾಗಲ್ಲ. ಮುಖ್ಯ ಪ್ರಾಣದೇವರ ಸ್ವರೂಪ ಹಾಗೆ. ಈ ಕಲ್ಲನ್ನು ಯಾವ ರೀತಿಯಾಗಿಯೂ ಒಡಿಲಿಕ್ಕೆ ಸಾಧ್ಯ ಇಲ್ಲ. ಎಂತಹ ಆಯುಧವನ್ನು ತಂದು ಕುಟ್ಟಿದರೂ ಕೂಡ ಈ ಕಲ್ಲಿಗೆ ಯಾವುದೇ ತರಹದ ವ್ಯತ್ಯಾಸ ಆಗಲ್ಲ. ವಾಯುದೇವರ ಅವತಾರದಲ್ಲಿ ಒಂದು ಕಥೆ ಕೇಳ್ತೀವಿ ನಾವು. ಹನುಮಂತ ಸಣ್ಣ ಬಾಲಕ, ಆ ಸಣ್ಣ ಬಾಲಕನನ್ನ ತಾಯಿ ಮನೆಯಲ್ಲಿ ಬಿಟ್ಟು ಹೊರಗೆ ಹೋಗಿದ್ದು. ಏನು ಮಾಡ್ದ ಅವನು? ಹೀಗೆ ನೋಡ್ದ, ಸೂರ್ಯೋದಯ ಆಗ್ತಾ ಇರುವಂತೆ ಕಾಣಿಸ್ತು. ಏ ಕೆಂಪಗೆ ಚೆನ್ನಾಗಿದೆಯಲ್ಲ, ತಗೊಳ್ಳೋಣ ಅಂತ ಮೇಲಕ್ಕೆ ಹಾರಿದ. ಹುಟ್ಟಿದ ತುಂಬ ಸಣ್ಣ ಮಗು, ಮೇಲಕ್ಕೆ ಹಾರಿಯ ಸೂರ್ಯನನ್ನು ಹಿಡಿಯೋದಕ್ಕೆ. ಆದರೆ ಆ ಸೂರ್ಯನನ್ನು ನುಂಗೋದಕ್ಕೆ ಆ ಕಡೆಯಿಂದ ರಾಹು ಬರ್ತಾ ಇದ್ದ, ಕಾಣಿಸ್ತು. ಏ ಇಷ್ಟು ಒಳ್ಳೆ ಕೆಂಪಗಿರುವಂತಹ ಪದಾರ್ಥವನ್ನು ನುಂಗೋದಕ್ಕೆ ಇವನು ಯಾರು? ಮೊದಲು ಅವನನ್ನು ಹೊಡೆಯೋಣ ಅಂತ ಆ ಕಡೆ ಹೋದ ಹನುಮಂತ. ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ಇದು ನೋಡ್ರಿ ದೊಡ್ಡವರ ಸ್ವಭಾವ. ದೊಡ್ಡವರು ಯಾವಾಗಲೂ ಹೇಗೆ ಅಂತಂದರೆ, ಒಬ್ಬ ಒಳ್ಳೆ ವ್ಯಕ್ತಿಗೇನಾದರೂ ತೊಂದರೆ ಆಗ್ತಾ ಇದೆ ಅಂತಾದರೆ ಇವರು ಯಾವುದೇ ಬೇರೆ ಕೆಲಸಕ್ಕೆ ಹೋಗ್ತಿರಲಿ ಅದನ್ನು ಬಿಟ್ಬಿಡ್ತಾರೆ, ದುಷ್ಟರನ್ನ ಹೊಡೆಯೋದಕ್ಕೆ ಬರ್ತಾರೆ. ರಾಹುವನ್ನು ಹಿಡಿಯೋದಕ್ಕೆ ಅಂತ ಆ ಕಡೆ ಹೊರಟುಬಿಟ್ಟ ಹನುಮಂತ. ಅವನಿಗೆ ಗಾಬರಿ ಆಗ್ಬಿಡ್ತು, ಇಂದ್ರನ ಹತ್ರ ಹೋಗಿ ಶರಣಾಗತ. ಅದಕ್ಕೆ ಇಂದ್ರ ಏನು ಮಾಡ್ದ? ಎತ್ತಿ ತನ್ನ ವಜ್ರಾಯುಧವನ್ನು ಹೊಡೆದ, ಹನುಮಂತ ಕೆಳಗೆ ಬಿದ್ದುಬಿಟ್ಟ. ವಾಯುದೇವರು ತತ್ಕ್ಷಣ ಬಂದು ಹನುಮಂತನನ್ನು ತೊಡೆ ಮೇಲೆ ಹಾಕ್ಕೊಂಡ್ರು. ಯಾರಿಗೆ ವಜ್ರಾಯುಧವನ್ನು ಹೊಡಿಬೇಕು ಅಂತ ಕೂಡ ಗೊತ್ತಿಲ್ಲ ಈ ಇಂದ್ರನಿಗೆ. ಎಚ್ಚೆತ್ಕೊಂಡ್ಬಿಟ್ಟಿದ್ದ ಹನುಮಂತ, ತೊಡೆ ಮೇಲೆ ಮಲಗಿಸ್ಕೊಂಡಿದ್ರು, ನಮ್ಮ ಮಗ ಅಂತ ತಮ್ಮದೇ ರೂಪ. ಇಡೀ ಜಗತ್ತಿನಲ್ಲಿ ತಮ್ಮ ಹಂಸ ಮಂತ್ರ ಜಪವನ್ನು ನಿಲ್ಲಿಸ್ಬಿಟ್ರು, ಯಾರಿಗೂ ಉಸಿರಾಟವೇ ಇಲ್ಲ. ಹೇಗಾಗಿ ಹೋಗ್ಬಿಡ್ತು ಗೊತ್ತಾ? ಇಡೀ ಜಗತ್ತು ಎಲ್ಲ ಕಟ್ಟಿಗೆ ಇದ್ದ ಹಾಗೆ, ಕಟ್ಟಿಗೆಯ ಪ್ರತಿಮೆಗಳು ಅಲ್ಲಲ್ಲಲ್ಲಿ ನಿಂತ್ಕೊಂಡ್ರೆ ಹೇಗಾಗಬೇಕು ಹಾಗಾಗಿ ಹೋಗ್ಬಿಡ್ತು. ಈ ಕಡೆಗೆ ದೇಹದಿಂದ ಹೊರಗೂ ಬರ್ತಾ ಇಲ್ಲ ಜೀವ, ಉಸಿರಾಟನೂ ನಡೀತಾ ಇಲ್ಲ. ಎಷ್ಟು ಕಷ್ಟ ಆಗುತ್ತೆ ನೋಡ್ರಿ. ನಮ್ಮ ದೇಹದಲ್ಲಿ ಒಂದು ಎರಡು ನಿಮಿಷ ಉಸಿರಾಟವನ್ನು ನಿಲ್ಲಿಸ್ರಿ, ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಕೈಕಾಲು ಅಟಲಪಟ ಲಟಪಟ ಜಾಡಿಸೋ ಥರ ಆಗ್ಬಿಡುತ್ತೆ. ಇಡೀ ಜಗತ್ತಿನಲ್ಲಿ ಎಲ್ಲರಿಗೂ ಆ ಸ್ಥಿತಿ ಬಂದು ಹೋಗ್ಬಿಡ್ತು. ಕೊನೆ ದೇವತೆಗಳು ಪ್ರಾರ್ಥನೆ ಮಾಡಿಕೊಂಡಿದ್ದಕ್ಕೆ ಬ್ರಹ್ಮದೇವರು ಹೋಗಲಿ ಬಿಡು ಪಾಪ ತಪ್ಪು ಮಾಡಿದ್ದಾರೆ ಬಿಟ್ಬಿಡು ಅಂತ ಹೇಳಿದ್ದಕ್ಕೆ ಬಿಟ್ರಂತೆ. ಇದು ಮುಂದಿನ ಕಥೆ. ಆದರೆ ವಜ್ರಾಯುಧ ಹೊಡೆದದ್ದಕ್ಕೆ ಹನುಮಂತನಿಗೇನಾಯಿತು ಅಂತ ಪ್ರಶ್ನೆ. ಕೆಲವರಂದರು ಇನ್ನೇನಾಗತ್ತೀ, ವಜ್ರಾಯುಧ ಎಲ್ಲಿ ತಾಕ್ತು ಹೇಳ್ರಿ? ಗದ್ದದ ಭಾಗಕ್ಕೆ ತಾಕ್ತು, ಅದಕ್ಕೆ ಅದು ಊತ್ಕೊಂಡ್ಬಿಡ್ತು. ಅದು ಕಡಿಮೆನೇ ಆಗಲಿಲ್ಲ ಪಾಪ ಹನುಮಂತನಿಗೆ, ಕೊನೆ ತನಕ ಬಾತಿದ್ದ ಹಾಗೆ ತೋರಿಸ್ಬಿಟ್ರು. ಇನ್ನೂ ಕೆಲವರು ಬುದ್ಧಿವಂತರು ಏನು ಹೇಳಿದರು ಗೊತ್ತಾ? ಅವತ್ತು ಹನುಮಂತನಿಗೆ ವಜ್ರಾಯುಧ ತಾಕಿದ್ದಕ್ಕೆ ಬಾಯಿ ಊತ್ಕೊಂಡ್ತು ನೋಡ್ರಿ, ಅದಕ್ಕೆ ಮುಂದೆ ಬರೋ ಕೋತಿಗಳಿಗೂ ಹಾಗೆ ಊತ್ಕೊಂಡ್ಬಿಡ್ತು. ಇದೇನು ಅರ್ಥ ನೋಡಿ, ಯಾರಿಗೋ ಹೊಡೆದ್ರೆ ಇನ್ಯಾರಿಗೋ ಪರಿಣಾಮ ಬೀರುತ್ತೆ ಎಂದರೂ ಸಾಧ್ಯನಾ ಇದು? ಯಾರೋ ತಪ್ಪು ಕೆಲಸ ಮಾಡಿದ್ದಕ್ಕೆ ಅವ್ರ ಇಡೀ ಜಾತಿಗೆಲ್ಲ ಆ ತರಹದ ಒಂದು ವ್ಯತ್ಯಾಸ ದೇಹದಲ್ಲಾಗೋದು ಸರಿನಾ? ಇಲ್ಲ. ಬ್ರಹ್ಮದೇವರ ಸೃಷ್ಟಿಯಲ್ಲಿ ಕೋತಿಯ ಜಾತಿಗೆ ಮುಖನೇ ಹಾಗಿರತ್ತೆ, ವಜ್ರಾಯುಧ ಹೊಡೆದದ್ದಕ್ಕೆ ಹಾಗಾದದ್ದಲ್ಲ ಅದು. ಮತ್ತೆ ಹನುಮಾನ್ ಅಂತ ಯಾಕೆ ಹೆಸರು ಬಂತು ಹನುಮಂತನಿಗೆ? ಹನು ಅಂದರೆ ಸಂಸ್ಕೃತದಲ್ಲಿ ಗದ್ದದ ಭಾಗ ಅಂತ ಅರ್ಥ. ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ಗದ್ದ ಸೀಳಿ ಹೋಯಿತು ವಜ್ರಾಯುಧ ತಾಕಿದ್ದಕ್ಕೆ ಅಂತನೋ ಕಾರಣಕ್ಕೆ ಅವನಿಗೆ ಹನುಮಾನ್ ಅಂತ ಹೆಸರಲ್ಲ, ಗದ್ದ ಸೀಳಲಿಲ್ಲ ಅದಕ್ಕೆ ಹನುಮಾನ್ ಅಂತ ಹೆಸರು. ದುಡ್ಡು ಕಳ್ಕೊಂಡವ್ರನ್ನ ಶ್ರೀಮಂತ ಅಂತ ಕರೀತಾರೋ, ದುಡ್ಡು ಉಳಿಸ್ಕೊಂಡವ್ರನ್ನ ಶ್ರೀಮಂತ ಅಂತ ಕರೀತಾರೋ, ನೀವೇ ವಿಚಾರ ಮಾಡಿ.
ಈ ಗದ್ದ ಸೀಳಿ ಹೋದದ್ದಕ್ಕೆ ಹನುಮಂತನಿಗೆ ಹನುಮಾನ್ ಅಂತ ಹೆಸರು ಬಂದ್ರೆ ದುಡ್ಡು ಕಳ್ಕೊಂಡವರೆಲ್ಲ ಶ್ರೀಮಂತರಾಗ್ಬೇಕಾಗತ್ತೆ. ಯಾಕೆ ದುಡ್ಡಿದ್ದು ಕಳ್ಕೊಂಡಿದಾರಲ್ಲ ಪಾಪ. ಈ ತರಹ ಎಲ್ಲ ಅನೇಕ ಜನ ಹೇಳುವ ಮಾತುಗಳನ್ನು ನಂಬಬೇಡಿ. ಹನುಮಂತನನ್ನ ಹನುಮಾನ್ ಅಂತ ಹೇಳಿದ್ಯಾಕೆ ಅಂದರೆ ಜಗತ್ತಿನಲ್ಲಿ ಅತೀ ಗಟ್ಟಿಯಾದಂತಹ ಆಯುಧ ಯಾವುದು? ವಜ್ರಾಯುಧ. ಈ ವಜ್ರಾಯುಧವೇ ಆ ಹನುಮಂತನಿಗೆ ಏನು ಮಾಡಲಿಲ್ಲ, ಇನ್ನು ಬೇರೆ ಆಯುಧಗಳೇನು ಮಾಡುತ್ತೆ ಅಂತ ವಿಚಾರ ಮಾಡಿ. ಬೇರೆ ಏನು ಬೇಡ, ಇದೇ ವಜ್ರಾಯುಧದ ಬಗ್ಗೆ ಇನ್ನೊಂದು ಕಥೆ ಇದೆ. ಒಂದು ಸರಿ ಗರುಡ ಸ್ವರ್ಗಲೋಕಕ್ಕೆ ಹೋಗಿದ್ದ. ಅಲ್ಲವನು ಯಾಕೆ ಹೋಗಿದ್ದ ಅಂದರೆ ತಮ್ಮ ತಾಯಿಯ ದಾಸ್ಯವನ್ನು ಬಿಡಿಸ್ಬೇಕಾದ್ರೆ ದೇವಲೋಕದಿಂದ ಅಮೃತ ತಂದುಕೊಡು ಅಂತ ನಾಗರು ಕೇಳಿದರು. ಆಯಿತು ಅಂತ ಅಮೃತ ತೊಗೊಂಬರೋದಕ್ಕೆ ಹೋಗಿದ್ದ ಅವನು ಸ್ವರ್ಗಲೋಕಕ್ಕೆ. ಆವಾಗ ಎಲ್ಲರ ಜೊತೆಗೆ ಯುದ್ಧ ಆಯಿತು, ಎಲ್ಲರನ್ನೂ ಸೋಲಿಸ್ದ, ಕೊನೆಗೆ ಇಂದ್ರ ಯುದ್ಧಕ್ಕೆ ಬಂದ. ಕೊನೆಗೆ ಇಂದ್ರನಿಗೂ ಬೇರೆ ಏನು ಮಾಡಬೇಕು ಅಂತ ಗೊತ್ತಾಗದೆ ವಜ್ರಾಯುಧವನ್ನು ಬಿಸಾಕಿದ ಗರುಡನ ಮೇಲೆ. ಏನಾಯ್ತಲ್ಲಿ? ಅವನು ಗರುಡ ಹೇಳಿದನಂತೆ, ಇಂದ್ರ ಈ ವಜ್ರಾಯುಧ ನನಗೆ ಬಂದು ತಾಕಿದರೂ ಕೂಡ ನನಗೇನೂ ಆಗಲ್ಲ, ನಾನು ಆರಾಮಾಗೇ ಇರ್ತೀನಿ. ಆದರೆ ನಮ್ಮ ಅಪ್ಪ ಅಮ್ಮ ಒಂದು ಹೇಳಿ ಕಳಿಸಿದ್ದಾರೆ ನನಗೆ, ಕಶ್ಯಪ ಅದಿತಿ ಹೇಳಿ ಕಳಿಸಿದರು, ಕಶ್ಯಪ ಮತ್ತು ವಿನತ ಹೇಳಿ ಕಳಿಸಿದರು ಗರುಡನಿಗೆ, ನಿನ್ನ ಇಡೀ ಜೀವಮಾನದಲ್ಲಿ ಬೆಳೆಸಿದ ಮೇಲೆ ಹೊರಗೆ ಬಿಡಬೇಕಲ್ಲ ಮಗನನ್ನು ಹೇಳಿದರು, ಮುಂದಿನ ನಿನ್ನ ಜೀವನದ ಗುರಿಗಳು ಕೆಲವೊಂದು ಏನಿರಬೇಕು, ಧ್ಯೇಯ ಏನಾಗಬೇಕು, ಎಲ್ಲೂ ಯಾವ ಬ್ರಾಹ್ಮಣರಿಗೂ ಅವಮಾನ ಮಾಡಬೇಡ ನೀನು ಅಂತ ಹೇಳಿದರು. ಬ್ರಾಹ್ಮಣರಿಗೆ ಅವಮಾನ ಮಾಡಬೇಡ, ಬ್ರಾಹ್ಮಣರನ್ನು ಕೊಲ್ಲಬೇಡ, ಬ್ರಾಹ್ಮಣರನ್ನು ಗುರು ಅನ್ನುವ ಸ್ಥಾನದಲ್ಲಿಟ್ಟು ಪೂಜಿಸು ಅಂತ ಗರುಡನಿಗೆ ತಂದೆ ತಾಯಿ ಹೇಳಿಕೊಟ್ಟಿದ್ರು. ನೋಡಿ ಹೇಗೆ ತಂದೆ ತಾಯಿಗಳು ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ರು ಅಂತನ್ನೋದಕ್ಕೆ ಇದೊಂದು ಸಾಕ್ಷಿ. ಅದಕ್ಕೆ ಗರುಡ ಹೇಳ್ದ, ಈ ನೀನು ಬಿಟ್ಟ ವಜ್ರಾಯುಧ ಅಂತನ್ನೋದು ಏನದು? ನಾರಾಯಣ ವರ್ಮವನ್ನು ಜಪ ಮಾಡಿದಂತಹ ಒಬ್ಬ ಬ್ರಾಹ್ಮಣರು ದಧೀಚಿ ಮಹರ್ಷಿಗಳ ಅಸ್ಥಿಯದು. ಇದು ನನಗೆ ಬಂದು ತಾಕಿದರೂ ಕೂಡ ನನಗೇನೂ ಆಗಲಿಲ್ಲ ಅಂತ ಆಗಿಬಿಟ್ರೆ ಆ ದಧೀಚಿ ಮಹರ್ಷಿಗಳಿಗೆ ಅವಮಾನ ಆದಾಗತ್ತೆ, ವಜ್ರಾಯುಧ ವ್ಯರ್ಥ ಆಗೋಗ್ಬಿಡುತ್ತೆ. ಹಾಗೆ ಮಾಡಬಾರ್ದು. ನನಗೆ ದೇವರ ಅನುಗ್ರಹ ಇದೆ, ನಾರಾಯಣ ನನಗೆ ವರಪ್ರದಾನ ಆಗಿಬಿಟ್ಟಿದ್ದಾನೆ, ಯಾವ ಆಯುಧ ಬಂದನ್ನು ತಗಲಿದ್ರೂ ಏನಾಗಲ್ಲ. ಅದಕ್ಕೆ ಒಂದು ಕೆಲಸ ಮಾಡ್ತೀನಿ, ವಜ್ರಾಯುಧ ಬಂದಿದೆ ನನ್ನ ತನಕ, ವ್ಯರ್ಥವಾಗಿ ಹೋಗೋದು ಬೇಡ, ತಾಳು ಅಂತ ಹೇಳ್ಬಿಟ್ಟು ತನ್ನ ರೆಕ್ಕೆಯಲ್ಲಿರುವ ಒಂದು ಸಣ್ಣ ಪುಕ್ಕ ಕಿತ್ತಿದ್ದಂತೆ, ಕಿತ್ಬಿಟ್ಟು ಬಿಸಾಕದ. ವಜ್ರಾಯುಧ ಅದಕ್ಕೆ ಬಂದು ಜೋರಾಗಿ ಅಪ್ಪಳಿಸ್ತು, ಅದು ಸುಟ್ಟೋಯ್ತು, ವಾಪಸ್ ಹೋಯ್ತು ಅಂತ ವಜ್ರಾಯುಧ. ಯಾಕೆ ಈ ಕಥೆ ಹೇಳಿದೆ ನಾನು ಅಂದರೆ, ಗರುಡನಿಗೆ ವಜ್ರಾಯುಧ ಬಂದು ತಾಕಿದರೆ ಏನೂ ಆಗಲ್ಲ ಅಂತ ನಾವು ಕಥೆ ಕೇಳ್ತೀವಿ, ಇನ್ನು ವಾಯುದೇವರ ಅವತಾರನಾದಂತಹ ಹನುಮಂತನಿಗೆ ವಜ್ರಾಯುಧ ತಾಕಿದಾಗ ಅವನಿಗೆ ನೋವಾಯಿತು, ಮೂತಿ ಊದ್ಕೊಂತು, ಕಡಿಮೆನೇ ಆಗಲಿಲ್ಲ, ಇಡೀ ಜೀವನ ಪರ್ಯಂತ ಬಾಯಿ ಮಾಡ್ಕೊಂಡಿದ್ದ. ಕಥೆ ಹೇಳೋದು ಸರಿ ಹೋಗತ್ತಾ? ನಾವು ವಾಯುದೇವರ ಮಹಿಮೆಯನ್ನು ತಿಳಿದುಕೊಳ್ಳೋದಕ್ಕೆ ಅಂತ ಅವ್ರ ಕಥೆ ಕೇಳೋದು ಬಿಟ್ಬಿಟ್ಟು ಅವ್ರಿಗೆ ಹಾಗೆ ನೋವಾಯಿತು ಹೀಗೆ ನೋವಾಯಿತು ಅನ್ನೋದಕ್ಕೆ ವಾಯುದೇವರ ಕಥೆ ಕೇಳಿದರೆ ನಮಗೆ ಒಳ್ಳೇದಾಗತ್ತಾ? ಹೀಗೆ ಮಾಡಬೇಡ್ರಿ ಅಂತ ಶ್ರೀಮದ್ ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಹೇಳ್ತಾರೆ. ನಿಜವಾಗಲೂ ಹೇಳಬೇಕು ಅಂತಂದರೆ ಹನುಮಾನ್ ಅಂತ ಯಾಕೆ ಹೆಸರು ಬಂತು ಗೊತ್ತಾ ಹನುಮಂತನಿಗೆ? ಅದಕ್ಕೆ ಮೂಲಭೂತವಾದ ಕಾರಣ ನಿಮ್ಗೆ ಹೇಳಬೇಕು ಅಂದರೆ, ಅದು ಅವನ ಗದ್ದ ಹೇಗಿತ್ತು ಅಂತ ಹೇಳಲಿಕ್ಕೆ ಹೊರಟ ಹೆಸರಲ್ಲ ಅದು. ಹನ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ಇದೆ. ಹನ ಶಬ್ದ ಜ್ಞಾನವಾಚಿ ಹನುಮಾನ್ ಮತಿಶಬ್ದಿತ ಅಂತ ಆಚಾರ್ಯರು ಬಳಿತ ಸೂಕ್ತವನ್ನು ವ್ಯಾಖ್ಯಾನ ಮಾಡುವಾಗ ಬರೀತಾರೆ. ಹನ ಶಬ್ದಕ್ಕೆ ಅರ್ಥ ಏನು? ಜ್ಞಾನ ಅಂತ ಅರ್ಥ. ಅದನ್ನು ಉಳ್ಳವನು, ಜ್ಞಾನ ಇದ್ದವನು ಅಂತನ್ನುವ ಕಾರಣಕ್ಕೆ ಅವನನ್ನು ಹನುಮಾನ್ ಅಂತ ಕರೆದು. ಇದೇನ್ರಿ ಇದು? ಜ್ಞಾನ ನಮಗೂ ಇದೆ, ನಾವು ಹಾಗಾದ್ರೆ ಹನುಮಾನ್ ಅಂತ ಹೆಸರಿಟ್ಕೋಬೋದಾ? ಇಟ್ಕೊಡ್ರಿ, ತುಂಬ ಜನ ಹೆಸರಿಟ್ಕೊಂಡಿರ್ತಾರೆ, ಹನುಮಂತಾಚಾರು, ಹನುಮಣ್ಣ ಹೀಗೆಲ್ಲ ಹೆಸರಿಟ್ಕೊಂಡಿರ್ತಾರೆ. ಆದರೆ ಯಾರಿಗೂ ಅದರ ಅರ್ಥ ಒಂದು ಪೈಸದಷ್ಟು ಅನ್ವಯ ಆಗ್ತಾ ಇರಲ್ಲ. ಬಹಳ ಅಂತಂದರೆ ಅಲ್ಲಿಂದ ಇಲ್ಲಿ ಹಾರಾಡ್ತಾ ಇರ್ತಾರಷ್ಟೇ, ಬಹಳ ಅಂತ ಬಿಟ್ಟರೆ ಬೇರೆ ಇನ್ನು ಯಾವ ಕೆಲಸನೂ ಮಾಡಲಿಕ್ಕಾಗಲ್ಲ. ಮತ್ತು ಇಲ್ಯಾರು ಹನುಮಂತ ಅಂತ ಹೆಸರು ಇಟ್ಕೊಂಡಿದ್ದರೆ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಮತ್ತು ಹೇಳಿದೆ, ಮುಖ್ಯ ಹೇಳಲಿಕ್ಕೆ ಹೊರಟಿರೋದೇನು ಅಂತಂದರೆ, ನಾನು ಹನುಮಂತ ಅಂತನ್ನುವ ಶಬ್ದ ನಮಗೆ ಇಟ್ಟುಕೊಂಡ್ರೆ ಅದರ ಅರ್ಥ ಬರಲ್ಲ, ವಾಯುದೇವರ ಅವತಾರದಲ್ಲಿ ಅದು ಅನ್ವರ್ಥಕವಾಗಿತ್ತು. ದೇವತೆಗಳು ತುಂಬ ಜನ ಭೂಮಿಯಲ್ಲಿ ಅವತಾರ ಮಾಡ್ತಾರೆ,
ಆದರೆ ಅವರು ಮೂಲ ರೂಪದಲ್ಲಿ ಏನೊಂದು ಜ್ಞಾನ ಬಲ ಮೊದಲಾದವುಗಳನ್ನು ಪಡೆದುಕೊಂಡಿರ್ತಾರಲ್ಲ, ಅದು ಅವತಾರದಲ್ಲಿ ಬಂದಾಗ ಮುಚ್ಚೋಗ್ಬಿಡುತ್ತೆ. ಆದರೆ ವಾಯುದೇವರಿಗೆ ಮಾತ್ರ ಹಾಗಿಲ್ಲ. ವಾಯುದೇವರಿಗೆ ಮೂಲ ರೂಪದಲ್ಲಿ ಏನು ಜ್ಞಾನ ಬಲ ಮೊದಲಾದ ಗುಣಗಳಿರುತ್ತೆ, ಎಲ್ಲ ಅವತಾರ ರೂಪದಲ್ಲಿ ಹಾಗೆ ಬರುತ್ತೆ. ಬಳಿತ್ಥಾ ತದ್ವಪುಷೇ ಧಾಯಿ ದರ್ಶತಂ ಅಂತ ಬಳಿತ್ಥಾ ಸೂಕ್ತ ಹೇಳ್ತು. ಏನು ವ್ಯತ್ಯಾಸ ಆಗಲ್ಲ. ಒಂದೇ ಒಂದೇನಪ್ಪ ಅಂದರೆ ತಮಗೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಳ್ತಾರೆ ಅಷ್ಟೇ, ಎಲ್ಲವನ್ನೂ ಹೊರ ತೆಗೆದು ತೋರಿಸ್ಬಿಡಲ್ಲ. ಈಗ ನೀವು ನಿಮ್ಮ ಹತ್ರ ಎಷ್ಟು ದುಡ್ಡಿದೆಯೋ ಅದನ್ನೆಲ್ಲರೂ ಹೊರಬಂದು ತೋರಿಸ್ಕೊಂಡು ತಿರುಗಾಡ್ತೀರಾ? ಎಷ್ಟು ಬೇಕೋ ಅಷ್ಟು ಮಾತ್ರ ಬಳಸ್ಕೊಳ್ತೀರಿ. ಹಾಗೆ ವಾಯುದೇವರು ಕೂಡ ಬೇಕಾದಷ್ಟು ಬಲ ಇದೆ, ಬೇಕಾದಷ್ಟು ಜ್ಞಾನ ಇದೆ ಅಂತಂದು ಮಾತ್ರಕ್ಕೆ ಅದನ್ನು ಬೀದಿಯಲ್ಲಿ ಎಲ್ಲ ಕಡೆ ತೋರಿಸ್ಕೊಂಡು ತಿರುಗಾಡೋಕ್ಕಾಗತ್ತಾ? ತಮ್ಗೆ ಎಲ್ಲಿ ಬೇಕೋ ಅಲ್ಲಿ ಬಳಸ್ತಾರೆ, ಹೇಗೆ ಬೇಕೋ ಹಾಗೆ ಬಳಸ್ತಾರೆ. ರಾಮದೇವರ ಅವತಾರದಕ್ಕಿಂತ ಮುಂಚೆನೆ ದೇವರು ಅಲ್ಲಿ ಮೇಲೆ ಕೂತ್ಕೊಂಡು ಎಲ್ಲ ದೇವತೆಗಳಿಗೆ ಹೇಳ್ದ, ನೋಡ್ರಪ್ಪ ನೀವೆಲ್ಲ ಭೂಮಿಯಲ್ಲಿ ನನ್ನ ಸೇವೆಗಾಗಿ ಅವತಾರ ಮಾಡ್ರಿ, ನಾನು ರಾಮ ಅಂತಾಗಿ ಬರ್ತೀನಿ, ನನ್ನ ಸೇವೆ ಮಾಡುವಂತ್ರಿ ನೀವೆಲ್ಲ ಅಂತ ಹೇಳಿ ಹುಟ್ಟಿಸಿದ. ಹನುಮಂತನನ್ನು ಹಾಗೆ ಹೇಳಿ ಹುಟ್ಟಿಸಿದ್ದು, ಸುಗ್ರೀವನನ್ನು ಹಾಗೆ ಹೇಳಿ ಹುಟ್ಟಿಸಿದ್ದು. ಆದರೆ ವಿಚಾರ ಮಾಡಿ ನೋಡ್ರಿ, ಯಾಕೆ ಹನುಮಂತನನ್ನು ಹನುಮಾನ್ ಅಂತ ಕರೀತಾರೆ ಅಂತ ನಿಮ್ಗೆ ಗೊತ್ತಾಗತ್ತೆ. ರಾಮಚಂದ್ರ ತನ್ನ ಅವತಾರ ಕಾರ್ಯವನ್ನು ಮಾಡೋದಕ್ಕೆ, ರಾಕ್ಷಸರನ್ನ ಸಂಹಾರ ಮಾಡೋದಕ್ಕೆ ಅಂತ ಸುಗ್ರೀವನ ತನಕ ಬಂದರೆ ಸುಗ್ರೀವ ಓಡಿ ಹೊರಟ. ಅವನೇನು ಮಾಡಬೇಕಾಗಿತ್ತು? ಅಯ್ಯೋ ನೀ ಬರೋ ಸಲುವಾಗಿ ಅಂತಲೇ ಕಾಯ್ತಾ ಇದ್ದೆ ಇಲ್ಲಿ, ನೀ ಬಂದು ಒಳ್ಳೆಯದಾಯಿತು ಅಂತೇಳಿ ಸೇರ್ಕೋಬೇಕಾಗಿತ್ತು ರಾಮದೇವ್ರ ಜೊತೆ. ಆದರೆ ಮೂಲ ರೂಪದಲ್ಲಿ ಏನು ಯೋಚನೆ ಮಾಡಿಕೊಂಡು ಬಂದಿದ್ರು, ಅವತಾರದಲ್ಲಿ ಬಂದು ಕೂಡಲೇ ಅದನ್ನು ಮರೆತು ಬಿಟ್ರು. ಆದರೆ ಅದನ್ನು ನೆನಪಿಟ್ಟುಕೊಂಡವನು ಯಾರು? ಹನುಮಂತ. ಅವನೇ ಏನು ಮಾಡಿದ್ದು ಗೊತ್ತಾ? ಸುಗ್ರೀವನನ್ನು ಎಳಕೊಂಡೋಗಿ ರಾಮದೇವರ ಪಾದಕ್ಕೆ ಒಪ್ಪಿಸಿದ್ದು. ಎಲ್ಲರೂ ಕಪಿಗಳು ಕೂತ್ಕೊಂಡಿದ್ರಂತೆ ಋಷ್ಯಮುಖ ಪರ್ವತದಲ್ಲಿ. ಹನುಮಂತನು ಅಲ್ಲೇ ಅವ್ರ ಜೊತೆಗಿದ್ದ. ಸುಗ್ರೀವ ಮತ್ತು ಜಾಂಬುವಂತ, ನಲ ನೀಲ ಅಂತ ಒಂದು ಮೂರ್ನಾಲ್ಕು ಜನ ಇದ್ದರು. ಹನುಮಂತನು ಒಬ್ಬ ಕೂತಿದ್ದ. ರಾಮ ಲಕ್ಷ್ಮಣ ಇಬ್ಬರು ಆ ಕಡೆಯಿಂದ ಬರ್ತಾ ಇದ್ರು. ಸುಗ್ರೀವ ನೋಡ್ದ, ಏ ಯಾರೋ ಇಬ್ರು ಬರ್ತಾ ಇದ್ದಾರೆ, ಯಾರಿರ್ಬೋದು ಅವರು? ವಾಲಿ ನಮ್ಮನ್ನ ಕೊಲ್ಲೋದಕ್ಕೆ ಅಂತ ಯಾರೋ ಒಬ್ಬ ರಾಜನ ಮಕ್ಕಳನ್ನ ಹಿಡ್ಕೊಂಬಂದಿದ್ದಾನೆ, ಅವನಿಗಂತೂ ಇಲ್ಲಿ ಬರೋಕ್ಕಾಗಲ್ಲ, ವಾಲಿಗೆ ಬಂದರೆ ಸತ್ತೋಗ್ತಾನೆ, ಅದಕ್ಕೆ ಯಾರನ್ನ ಕಳಿಸ್ತಾ ಇದ್ದಾನೆ ಅಂತ ಊಹಿಸ್ಕೊಂಡ್ರು. ಅದಕ್ಕೆ ಓಡೆ ಹೊರಟುಬಿಟ್ಟ ಏನು ಸುಗ್ರೀವ, ಕಿರಿಕಿರಿನೇ ಬೇಡ, ಋಕ್ಷಮೂಖ ಪರ್ವತದಲ್ಲಾದರೂ ಆರಾಮಾಗಿರೋಣ ಅಂದ್ರೆ ಅಲ್ಲೂ ಬಿಡಲಿಲ್ಲ ನಮ್ಮಣ್ಣ. ಪಾಪ ವಾಲಿಗೆ ಗೊತ್ತೇ ಇಲ್ಲ, ಅವನು ತನ್ನ ಪಾಟಿ ತಮ್ಮನೇಲಿ ಮಲ್ಕೊಂಡಿದ್ದಾನೆ. ಹನುಮಂತ ಹೇಳ್ದ, ಇಲ್ಲ ಹಾಗನ್ಕೋಬೇಡ, ಯಾರು ಅಂತ ಗುರುತಿಸ್ಕೊಂಬರ್ತೀನಿ ನಾನು ಹೋಗ್ಬಿಟ್ಟು ಹೇಳಿ, ಹೋಗಿ ನಮಸ್ಕಾರ ಮಾಡಿ ಮಾತಾಡಿ ಕೇಳಿಕೊಂಡು. ತುಂಬ ಹೊತ್ತು ಮಾತಾಡಿದ ಹನುಮಂತ ರಾಮದೇವರ ಮುಂದೆ. ರಾಮದೇವರು ಸುಮ್ಮನೆ ನಿಂತುಬಿಟ್ಟಿದ್ರು, ಹನುಮಂತ ಹೇಳಿದ್ದನ್ನು ಮಾತಾಡಿದ್ದನ್ನು ಕೇಳ್ತಾ ನಿಂತ್ಕೊಂಡ್ಬಿಟ್ಟಿದ್ರು. ಯಾಕೆ ಈ ಥರ ಮಾತಾಡೋರು ಸಿಗಲ್ಲ ಅಂತ, ಬರೀ ಹರಟೆ ಹೊಡೆಯುವಂಥವ್ರು ಲೋಕದಲ್ಲಿ ಸಿಗ್ತಾರೆ, ಮತ್ತು ಸುಮ್ಮನೆ ತಪ್ಪು ಮಾತಾಡೋರು ಸಿಗ್ತಾರೆ, ಈ ಥರ ಮಾತಾಡೋರು ಸಿಗಲ್ಲ, ಏನು ಮಾತಾಡ್ತಾನಪ್ಪ ಮಾತಾಡಲಿ, ನಿಂತ್ಕೊಂಡ್ಬಿಟ್ಟಿದ್ರು. ಹನುಮಂತ ಮಾತಾಡಿದ್ದೆಲ್ಲ ಮುಗೀತು. ಮುಗಿದ ಮೇಲೆ ಪಕ್ಕಕ್ಕೆ ಲಕ್ಷ್ಮಣ ಇದ್ದ. ಅಮ್ಮ ದೇವರು ಹೇಳಿದರು, ನೋಡು ಮಾತಾಡೋದು ಹೇಗೆ ಅನ್ನೋದು ಇವನಿಂದ ಕಲ್ತ್ಕೋಬೇಕು. ಈ ತರಹ ಮಾತಾಡಬೇಕಾದ್ರೂ ಕೂಡ ಎಷ್ಟು ಓದಬೇಕಾಗತ್ತೆ ಗೊತ್ತಾ? ತುಂಬ ಓದಬೇಕಾಗತ್ತೆ. ಅಲ್ಲಿ ರಾಮದೇವರು ಹೇಳಿದ ಮಾತು ಇವತ್ತಿಗೂ ವಾಲ್ಮೀಕಿ ರಾಮಾಯಣದಲ್ಲಿ ನಮಗೆ ಸಿಗತ್ತೆ. ನಾನ್ ಋಗ್ವೇದ ವಿನೀತಸ್ಯ ನಾ ಯಜುರ್ವೇದ ಭಾಷಿಣ ನಾ ಸಾಮವೇದ ವಿದುಷ ಶಕ್ಯಮೇವಂ ಹಿ ಭಾಷಿತು. ಋಗ್ವೇದ ಯಜುರ್ವೇದ ಸಾಮವೇದ ಮೂರೂ ವೇದಗಳನ್ನು ಓದದೇ ಇದ್ದವರಿಗೆ, ಅಭ್ಯಾಸ ಮಾಡದೇ ಇದ್ದವರಿಗೆ ಹೀಗೆ ಮಾತಾಡೋಕ್ಕಾಗಲ್ಲ. ಇದ್ರೊಳಗೇನ್ರಿ, ನಾವು ಮಾತಾಡ್ತೀವಿ, ಮಾತಾಡ್ತೀರಪ್ಪ, ಅಕ್ಷರಗಳನ್ನೇ ನಮಗೆ ಉಚ್ಚಾರಣೆ ಮಾಡಲಿಕ್ಕೆ ಬರಲ್ಲ. ನಿಜವಾಗ್ಲೂ ಹೇಳಬೇಕು ಅಂತಂದರೆ, ಹಿಂದಿನ ಕಾಲದಲ್ಲಿ ವೇದಾಭ್ಯಾಸ ಮಾಡಿಸ್ತಾ ಇದ್ರು ಗುರುಗಳು ಕೂತ್ಕೊಂಡು. ವೇದಾಭ್ಯಾಸ ಮಾಡಿಸಿದ್ರಿಂದ ಏನಾಗ್ತಾ ಇತ್ತು ಶಿಷ್ಯರಿಗೆ ಅಂತಂದರೆ, ಅಕ್ಷರಗಳನ್ನು ಹೇಗೆ ಉಚ್ಚಾರಣೆ ಮಾಡಬೇಕು ಅಂತ ಗೊತ್ತಾಗ್ತಾ ಇತ್ತು. ಅಕ್ಷರಗಳನ್ನು ಉಚ್ಚಾರಣೆ ಮಾಡೋದೇನ್ರಿ, ನಾವು ಸಣ್ಣ ವಯಸ್ಸಿಂದ ಇನ್ನೊಬ್ರು ಮಾತಾಡೋದು ಕೇಳಿ ಕೇಳಿ ಕಲ್ತ್ಕೊಂಡಿದ್ದೀವಿ. ಅದನ್ನೇ ಹೇಳಿದ್ದು ನಿಮ್ಮದು ತೊದಲು ನುಡಿ ಅಂತ. ಇವತ್ತಿಗೂ ನಾವು ನಮ್ಮಲ್ಲಿ ತೊದಲು ನುಡಿಯನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು. ಏ ತೊದಲು ನುಡಿ ಏನ್ರಿ, ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ,
ನೀವಂದ್ಕೋತೀರಿ. ಯಾರು ಹೇಗೆ ಅಕ್ಷರಗಳನ್ನು ಉಚ್ಚಾರಣೆ ಮಾಡಬೇಕು ಅಂತ ತಿಳ್ಕೊಂಡವ್ರು ಇರ್ತಾರಲ್ಲ ಅವ್ರನ್ನ ಕೇಳ್ರಿ, ಏನು ಅಪಧ್ವ ಮಾತಾಡ್ತಾ ಇದ್ದಾನಪ್ಪ, ಏ ಕೇಳಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ಒಂದು ಶಿಕ್ಷಾಶಾಸ್ತ್ರದಲ್ಲಿ ಹೇಳ್ತಾರೆ ಅಕ್ಷರಗಳನ್ನು ಹೇಗೆ ಉಚ್ಚಾರಣೆ ಮಾಡಬೇಕು ಅಂತ. ಯಥಾ ವ್ಯಾಘ್ರೀ ಹರೇತ್ ಪೋತಂ ದಂಷ್ಟ್ರಾಭ್ಯಾಂ ನತು ಪೀಡಯೇ. ಈ ಹೆಣ್ಣು ಹುಲಿ ಇರುತ್ತಲ್ಲ, ಅದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತನ್ನ ಮರಿನ ಎತ್ಕೊಂಡು ಹೋಗುತ್ತೆ. ಹೇಗೆ ಎತ್ಕೊಂಡು ಹೋಗುತ್ತೆ? ನಮ್ಮ ಥರ ಏನು ಸೊಂಟದಲ್ಲಿ ಕೂಡಿಸ್ಕೊಂಡು ಕರ್ಕೊಂಡು ಹೋಗೋಕ್ಕಾಗತ್ತಾ? ಹೆಗಲ ಮೇಲೆ ಕೂಡಿಸ್ಕೊಂಡು ಕರ್ಕೊಂಡು ಹೋಗೋಕ್ಕಾಗತ್ತಾ? ಬಾಯಲ್ಲಿ ಹಿಡ್ಕೊಂಡು ಎತ್ಕೊಂಡು ಹೋಗುತ್ತೆ. ಅದೇ ಹಲ್ಲುಗಳಿಂದ ನಮ್ಮನ್ನು ಕಚ್ಚಿತು ಅಂತಂದ್ರೆ ನಮಗೇನಾಗುತ್ತೆ? ಮಾಂಸ ಖಂಡ ಕಿತ್ಕೊಂಡು ಹೊರಗೆ ಬರುತ್ತೆ. ಆದರೆ ಅದೇ ಹಲ್ಲಿನಿಂದಲೇ ತನ್ನ ಮರಿನೂ ಹಿಡ್ಕೊಂಡು ಹೋಗುತ್ತೆ. ಆದರೆ ಮರಿಗೆ ಒಂದು ಸಣ್ಣ ಗಾಯನೂ ಆಗಲ್ಲ, ಆ ಥರ ಮರಿನ ಎತ್ಕೊಂಡು ಹೋಗುತ್ತೆ. ನೀವು ಅಕ್ಷರ ಹೇಗೆ ಉಚ್ಚಾರಣೆ ಮಾಡಬೇಕು ಗೊತ್ತಾ? ಹಾಗೆ ಉಚ್ಚಾರಣೆ ಮಾಡಬೇಕು. ನೀವು ಅಕ್ಷರಗಳನ್ನು ಉಚ್ಚಾರಣೆ ಮಾಡೋದು ಹೇಗೆ ಅಂತಲೇ ತಿಳ್ಕೊಂಡಿಲ್ವಲ್ಲ, ಏನು ಮಾಡೋದು? ದೊಡ್ಡ ಸಮಸ್ಯೆ. ನೀವು ಊಟ ಕೂತ್ಕೊಂಡಾಗ ಅದು ಕೂಡ ಏನು ಅಂತಂದರೆ, ಬೆಳಗಿಂದ ಉಪವಾಸವಾಗಿ ಇದ್ದು ಹಸಿದಾಗ ರುಚಿ ರುಚಿಯಾಗಿ ಪಂಚಭಕ್ಷಗಳನ್ನು ಹಾಕಿಬಿಟ್ರೆ ಗಬಗಬಗಬ ತಿಂತೀರಿ ನೋಡ್ರಿ. ಅದು ಬೈಬೇಕು ಅಂದರೆ ಬಕಾಸುರ ತಿಂದಾಗ ತಿನ್ನೋದು ಅಂತ, ಪ್ರಶಂಸೆ ಮಾಡಬೇಕು ಅಂದರೆ ಭೀಮಸೇನ ತಿಂದಾಗ ತಿನ್ನೋದು ಅಂತ. ನಾವೆಂದು ಭೀಮಸೇನ ತಿಂದಾಗ ತಿನ್ನಲ್ಲ, ಯಾಕೆ ಗೊತ್ತಾ? ಜಾಸ್ತಿ ತಿಂದರೆ ಮರು ದಿವಸ ಅಜೀರ್ಣ ಆಗಿರ್ತೆ, ನಮ್ಗೆ ಏನು ಮಾಡೋದು ಹಣೆ ಬಾರಕ್ಕೆ. ಭೀಮಸೇನಿಗೆ ಹಾಗೆ ಆಗ್ತಿರಲಿಲ್ಲ. ಅಂತೂ ತಿಂತೀವಿ, ಅವಾಗ ತಿನ್ಬೇಕಾದ್ರೆ ಹೇಗೆ, ಒಂದ್ಸರಿ ಬಾಯಲ್ಲಿ ಹಾಕ್ಕೊಂಡ್ರೆ ನಾಲ್ಕು ತುಂಡಾಗಿರುತ್ತೆ ಅದು, ಹಾಕ್ಕೊಟ್ಟೆ ಎಲೆ ಮೇಲೆ ಹಾಕಿದ ಪಕ್ಷ. ನಾವು ಅಕ್ಷರಗಳನ್ನು ಹೇಗೆ ಉಚ್ಚಾರಣೆ ಮಾಡ್ತೀವಿ ಗೊತ್ತಾ? ಒಂದು ಅಕ್ಷರ ಉಚ್ಚಾರಣೆ ಮಾಡಿಬಿಟ್ರೆ ಅದು ನಾಲ್ಕು ತುಂಡಾಗ್ಬಿಟ್ಟಿರ್ಬೇಕು, ಅದು ಆ ಥರ ಉಚ್ಚಾರಣೆ ಮಾಡ್ತೀವಿ. ಆದರೆ ಏನು ಉಪಯೋಗ? ಆ ಥರ ಉಚ್ಚಾರಣೆ ಮಾಡಬಾರ್ದು. ನಾನು ಕೇಳಬೇಡ್ರಿ ಮತ್ತೆ ಹೇಗೆ ಉಚ್ಚಾರಣೆ ಮಾಡೋದು ಅಂತ, ಯಾಕೆ ನನಗೂ ಬರಲ್ಲ. ನಿಮ್ಮಗಳ ಸ್ಥಿತಿ ಏನಿದೆಯೋ ಅದಕ್ಕಿಂತ ಚೂರು ವಾಸಿ ಇರ್ಬೋದು ಅಷ್ಟೇ ಹೊರತು ಹೇಗೆ ಉಚ್ಚಾರಣೆ ಮಾಡಬೇಕು ಅಂತ ಅನ್ನೋದನ್ನು ತಿಳ್ಕೊಂಡಿರ್ಬೇಕಲ್ಲ. ಅದು ಬರೋದು ಯಾವುದರಿಂದ ಗೊತ್ತಾ? ವೇದಗಳನ್ನು ಅಭ್ಯಾಸ ಮಾಡೋದ್ರಿಂದ ಬರುತ್ತೆ ಆ ಉಚ್ಚಾರಣೆ. ಗುರುಗಳೇನು ಮಾಡ್ತಾ ಇದ್ರು ಹಿಂದಿನ ಕಾಲದಲ್ಲಿ? ಶಿಷ್ಯರಿಗೆ ಪಾಠ ಹೇಳಿದರೆ ಏನಾಗ್ತಿತ್ತು ಗೊತ್ತಾ? 10 ಜನ ಶಿಷ್ಯರನ್ನು ಕೂಡಿಸಿ ವೇದವನ್ನು ಹೇಳಿಸಿದರೆ ಒಂದೇ ಸ್ವರ ಕೇಳ್ತಾ ಇತ್ತು, ಒಬ್ಬೊಬ್ಬರು ಒಂಥರ ಅಲ್ಲ. ನಮ್ಮಗಳನ್ನು ಕೂಡಿಸಿ ಹೇಳಿಸ್ಬೇಕು ಮಂತ್ರಗಳನ್ನು, ಗೊತ್ತಾಗುತ್ತೆ. ಒಬ್ಬ ಪಾಂತ್ವಸ್ಮಾನ್ ಅಂತ ಶುರು ಮಾಡಿದ್ದ ಅಂದರೆ ಮತ್ತೊಬ್ಬ 2-3 ಶ್ಲೋಕಕ್ಕೆ ನೀವು ಹೋಗೋಷ್ಟರಲ್ಲಿ ಅವನು ಒಂದೇ ತಂತು ಅಸುಪೂರ್ಣ ಹೊರಟೋಗಿರ್ತಾನೆ. ಏನು ಮಾಡ್ತೀರಿ? ಈ ಥರ ಆಗ್ಬಿಟ್ರೆ ಉಚ್ಚಾರಣ ಕ್ರಮದಲ್ಲಿ ಏನು ಬಂದಾಗಾಯಿತು? ಹಿಂದಿನ ಕಾಲದಲ್ಲಿ ಸೈನ್ಯಗಳು ಹೋಗ್ತಾ ಇತ್ತು, ಶಿಬಿರದಿಂದ ಯುದ್ಧ ಮಾಡುವ ಜಾಗಕ್ಕೆ ಸೈನ್ಯ ಬರ್ತಾ ಇತ್ತು. ಸೈನ್ಯ ಹೇಗೆ ಬರ್ತಾ ಇತ್ತು? ಅದರಲ್ಲೊಂದು ಶಿಸ್ತಿರ್ತಾ ಇತ್ತು. ತುಂಬ ವೇಗದಿಂದಲೂ ಹೋಗ್ತಾ ಇರಲಿಲ್ಲ, ತುಂಬ ವಿಳಂಬವಾಗಿಯೂ ಹೋಗ್ತಾ ಇರಲಿಲ್ಲ. ನೋಡುವವರಿಗೆ ಸೈನಿಕರು ಕಾಲಿಟ್ಟರೆ ಒಬ್ಬರ ಕಾಲು ಹಿಂದೆ ಇನ್ನೊಬ್ಬರ ಕಾಲು ಮುಂದೆ ಆಗ್ತಾ ಇರಲಿಲ್ಲ, ಅಷ್ಟು ಏಕಪ್ರಕಾರವಾಗಿ ಇಡ್ತಾ ಇದ್ರು. ಈಗೂ ಒಂದು ಅಂಶದಲ್ಲಿ ಚೂರು ನೀವು ಅದನ್ನು ಸೈನ್ಯಗಳಲ್ಲಿ ನೋಡ್ಬೋದು, ಪೂರ್ತಿ ಸಿಗಲ್ಲ ನಿಮಗೆ, ಆದರೂ ಸಿಗತ್ತೆ ಪರವಾಗಿಲ್ಲ. ಆ ತರಹದ ರೀತಿಯಲ್ಲಿ ಭಾಷಣದಲ್ಲಿ ಅಕ್ಷರಗಳನ್ನು ನಾವು ಉಚ್ಚಾರಣೆ ಮಾಡಬೇಕು. ಒಂದಕ್ಷರ ಉಚ್ಚಾರಣೆ ಮಾಡಿದ ಮೇಲೆ ಮತ್ತೊಂದು ಅಕ್ಷರ ಉಚ್ಚಾರಣೆ ಮಾಡೋದಕ್ಕೆ ಎಷ್ಟು ಕಾಲಾವಧಿ ಕೊಡಬೇಕು, ಯಾವುದನ್ನು ಉದ್ದ ಎಳಿಬೇಕು ಯಾವುದನ್ನು ಎಳಿಬಾರ್ದು ನಮಗೆ ಗೊತ್ತೇ ಇಲ್ಲ. ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಎಳಿತೀವಿ, ಎಲ್ಲಿ ಬೇಕೋ ಅಲ್ಲಿ ಒತ್ತೀವಿ. ತೊಗೊಂಡೇನು ಮಾಡೋದು? ಅದೆಲ್ಲ ಹೇಗೆ ಅಂತಂದರೆ, ಈ ಸಿಟಿ ಬಸ್ಸಲ್ಲಿ ಪ್ರಯಾಣ ಮಾಡಿದಾಗ ನಮ್ಮ ಅಕ್ಷರಗಳು ಅಂತಂದರೆ ಎಲ್ಲ ತುಂಬ್ಕೊಂಡ್ಬಿಟ್ರು, ತೊಟ್ಟೆ ಎಷ್ಟು ಸಾಧ್ಯವೋ ಅಷ್ಟು ಇರೋದು, ಕಾಲಾವಕಾಶ ಇಷ್ಟು, ಯಾರೇ ನಿಮ್ಗೆ ಗಡಿಬಿಡಿ ಮಾಡಿರೋದಿಲ್ಲ, ನಿಧಾನವಾಗೇ ಹೇಳ್ರಿ ಅಂತ ಹೇಳಿರ್ತಾರೆ ಪಾಪ. ಅದು ನಾವು ಹೇಳ್ಕೊಂಬಿಡ್ಬೇಕು ಅನ್ನೋ ಕಾರಣಕ್ಕೆಲ್ಲ ದಬ 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 ಹೇಳಿಬಿಟ್ರೆ ಅಕ್ಷರಗಳೇ ಕೇಳಲ್ಲ, ಏನು ಮಾಡ್ತೀರಿ? ರಾಮದೇವರು ಕೇಳಿ ಹೇಳಿದರು, ನೋಡು ಅಕ್ಷರಗಳ ಉಚ್ಚಾರಣೆ ತಿಳ್ಕೊಳಪ್ಪ ಲಕ್ಷ್ಮಣ. ಬರೀ ಅಷ್ಟೇ ಅಲ್ಲ, ವೇದಗಳನ್ನು ಅಭ್ಯಾಸ ಮಾಡಿ ಮಾಡಿ ಇದ್ದಂಥವರಿಗೆ ಅಕ್ಷರಗಳನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬರುತ್ತೆ, ಇಲ್ಲ ಅಂತಲ್ಲ. ಅದರ ಸಮಸ್ಯೆ ಏನು ಗೊತ್ತಾ? ವಿಷಯದ ಬಗ್ಗೆ ಬಂತು ಅಂತಂದರೆ ತಪ್ಪು ತಪ್ಪು ವಿಷಯಗಳನ್ನು ಹೇಳುವಂತಹ ಸಾಧ್ಯತೆಗಳು ಕೂಡ ಇದೆ, ಏನೋ ತಪ್ಪು ತಪ್ಪು ಹೇಳಿಬಿಡ್ಬೋದಲ್ವಾ. ಆದರೆ ಹನುಮಂತ ಮಾತನಾಡಿದ್ರೊಳಗೆ ಏನು ಒಂದು ಹುಡುಕಿದರೂ ಒಂದು ಸಣ್ಣ ತಪ್ಪು ಸಿಗಲಿಲ್ಲ. ಬಹು ವ್ಯಾಹರತಾನೇನ ನಕಿಂಚಿದ ಅಪಶಬ್ದಿತಂ ಅಂತ ಹೇಳಿದರು ರಾಮದೇವರು.
ತುಂಬ ಮಾತನಾಡಿದ ಹನುಮಂತ. ನಾವು ಆದಷ್ಟು ಕಮ್ಮಿ ಮಾತಾಡ್ತೀವಿ, ಯಾಕೆ ಗೊತ್ತಾ? ಹರಟೆ ಬೇಕಾದಷ್ಟು ಹೇಳ್ತೀವಿ, ಬೇಕಾದ್ರೆ ಏನಾದರೂ ವಿಷಯ ಹೇಳ್ರಿ ಅಂತ ಕೂಡಿಸಿದರೆ ಆದಷ್ಟು ಕಮ್ಮಿ ಮಾತಾಡ್ತೀವಿ. ಏನಾದರೂ ವಿಷಯ ಗೊತ್ತಿರಲಿಲ್ಲ ಅಂತಂದ್ಬಿಟ್ರಂತೂ ಅದನ್ನು ತುಂಬ ಸಂಕ್ಷೇಪ ಮಾಡಿಬಿಡೋದು, ಯಾಕೆ ಕಾಲಾವಕಾಶ ತುಂಬ ಕಮ್ಮಿ ಇದೆ, ನಾವು ಅದನ್ನು ಹೇಳಲ್ಲ ಅಂತ ಹೇಳಿ ಕಮ್ಮಿ ಮಾಡಿಬಿಡೋದು. ನಿಜವಾಗಲೂ ಒಳಗೆ ಎದೆ ಸೀಳಿ ನೋಡಿದ್ರೆ ಕಾರಣ ಏನು ಬಿಡುತ್ತೆ? ಅದ್ರ ಬಗ್ಗೆ ನಮಗೆ ಹೆಚ್ಚು ಗೊತ್ತಿಲ್ಲ, ಗೊತ್ತಿಲ್ಲದೆ ಇದ್ರ ಬಗ್ಗೆ ಮಾತಾಡ್ಬೇಕು ಯಾಕೆ? ಕೆಲವರು ಇರ್ತಾರೆ ಭಂಡರು, ಏನಂದ್ರೆ ಗೊತ್ತಿಲ್ಲದ ವಿಷಯದಲ್ಲೇ ಅವ್ರು ಜಾಸ್ತಿ ಮಾತಾಡ್ತಿರ್ತಾರೆ. ಅಲ್ಲೇ ತಿಳ್ಕೊಂಬಿಡ್ಬೇಕು ಇವನಿಗೇನು ಗೊತ್ತಿಲ್ಲ. ಹಿಂದಿನ ಕಾಲದಲ್ಲಿ ಹೇಗಿರ್ತಿತ್ತು ಅಂತಂದರೆ ತುಂಬ ಮಾತಾಡ್ತಾರೆ ಅಂತಂದರೆ ಇವನಿಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಬಿಡ್ತಾರೆ. ತುಂಬ ಕಡಿಮೆ ಮಾತಾಡ್ತಾರೆ ಅಂದರೆ ಇವ್ರು ತುಂಬ ತಿಳ್ಕೊಂಡಿದ್ದಾರೆ. ಅದನ್ನೇ ಇಟ್ಕೊಂಡ್ಬಿಟ್ಟು ಎಲ್ಲ ಕಡೆ ಹೋಗ್ಲಿಕ್ಕೂ ಆಗಲ್ಲ. ಕೆಲವರು ಬುದ್ಧಿವಂತ ದಡ್ರಿರ್ತಾರೆ, ನಮಗೆ ಗೊತ್ತಿಲ್ಲ ಅನ್ನೋ ಕಾಲಕ್ಕೆ ನಾವು ಮಾತಾಡೋಕ್ಕೆ ಹೋಗಬಾರ್ದು ತಿಳ್ಕೊಂಡು ಸುಮ್ಮನೆ ಇರ್ತಾರೆ. ಅವ್ರು ಭಾಳ ದೊಡ್ಡವ್ರು ಅಂದ್ಕೊಳಕ್ಕಾಗತ್ತಾ? ಆದರೆ ತುಂಬ ಬುದ್ಧಿವಂತರಾಗಿಬಿಟ್ರೆ ಏನಾಗುತ್ತೆ ಗೊತ್ತಾ? ಬೇಕಾದಷ್ಟು ಮಾತಾಡ್ತಾರೆ, ತಪ್ಪಲ್ಲ. ಹನುಮಂತ ಅಂತಹ ದೊಡ್ಡವರ ಗುಂಪಿಗೆ ಸೇರಿದವನು, ಒಂದು ತಪ್ಪು ಹೇಳಲಿಲ್ಲ, ಒಂದು ಸಣ್ಣ ತಪ್ಪು ಕೂಡ ಸಿಗಲಿಲ್ಲ ಹುಡುಕಾಡಿದರೆ. ಯಾಕೆ? ಅಷ್ಟು ಸ್ಪಷ್ಟವಾದ ಜ್ಞಾನ ಇದೆ. ನಿಮ್ಮ ಬಾಯಿಂದ ಯಾವಾಗ ತಪ್ಪು ಬರುತ್ತೆ ಹೇಳ್ರಿ? ಎರಡು ಕಾರಣಗಳಿದೆ ನಿಮ್ಮ ಬಾಯಿಂದ ತಪ್ಪು ಬರೋದಕ್ಕೆ. ಒಂದು, ನೀವು ವಿಷಯವನ್ನೇ ತಪ್ಪಾಗಿ ತಿಳ್ಕೊಂಡಿದ್ರೆ ಬಾಯಿಂದ ತಪ್ಪು ಬರುತ್ತೆ. ಇನ್ನೊಂದು, ನೀವು ವಿಷಯ ಸರಿಯಾಗಿ ತಿಳ್ಕೊಂಡಿದ್ರೂ ಕೂಡ ಹೇಳುವಾಗ ನಿಮ್ಮ ಬಾಯಿಗೂ ನಿಮ್ಮ ಮನಸ್ಸಿಗೂ ಸಂಪರ್ಕ ಕಡಿದು ಹೋಗ್ಬಿಟ್ರೆ ತಪ್ಪು ಶಬ್ದ ಬರುತ್ತೆ. ಈ ಕುಂಭಕರ್ಣನ ಕಥೆಯಲ್ಲಿ ಕೇಳ್ತೀವಿ ನೋಡ್ರಿ, ಅವನೇನೋ ಪಾಪ ಸರಿಯಾಗಿ ತಿಳ್ಕೊಂಡು ಹೋಗಿದ್ದ, 6 ತಿಂಗಳು ಎಚ್ಚರ ಇರಬೇಕು, 1 ದಿವಸ ಮಲ್ಕೋಬೇಕು ಅಂತ. ಆದರೆ ಆ ದೇವಿ ಎದುರಿಗೆ ಬಂದು, ದೇವರು ಎದುರು, ದೇವತೆ ಎದುರಿಗೆ ಬಂದಾಗ ಕೇಳಿಕೊಳ್ಳುವ ಭರದಲ್ಲಿ ಏನು ಮಾಡಿಬಿಟ್ಟ ಅಂದರೆ, ಪಾಪ 6 ತಿಂಗಳು ಮಲ್ಕೋಬೇಕು, 1 ದಿವಸ ಎಚ್ಚರ ಇರಬೇಕು ಅಂತ ಕೇಳ್ಕೊಂಬಿಟ್ಟ. ತಲೆಯಲ್ಲಿದ್ದಿದ್ದು ಸರಿಯಾಗೇ ಇತ್ತು, ಪಾಪ ಅವನಿಗೆ ಬಾಯಿಂದ ಬರ್ಬೇಕಾದ್ರೆ ತಪ್ಪು ಬಂದ್ಬಿಡ್ತು. ಈಗ ಎರಡು ಕಾರಣಗಳಿಂದ ಆಗುತ್ತೆ. ಆದರೆ ಹನುಮಂತನಿಗೆ ಇದಾಗಲಿಕ್ಕೆ ಅವಕಾಶವೇ ಇಲ್ಲ. ಯಾಕೆ? ಜ್ಞಾನದ ಬಲ. ಜ್ಞಾನ ನಿಮಗೆ ಎಷ್ಟು ಹೆಚ್ಚು ಹೆಚ್ಚು ಆಗತ್ತೋ ಅಷ್ಟಷ್ಟು ನಿಮಗೆ ಈ ತರಹದ ವಿಶೇಷವಾದಂತಹ ಹತೋಟೆ ನಿಮ್ಮ ಇಂದ್ರಿಯಗಳ ಮೇಲೆ ಬರುತ್ತೆ. ಎಷ್ಟರ ಮಟ್ಟಿಗೆ ಅವರಿಗೆ ವಾಗಿಂದ್ರಿಯದ ನಿಗ್ರಹ ಇದೆ ಗೊತ್ತಾ? ವಾಯುದೇವರಿಗೆ ಸರಸ್ವತಿ ಭಾರತೀಯರು ಕಾಲ್ಧೂಳಿಯನ್ನು ಉಪಾಸನೆ ಮಾಡ್ಕೊಂಡು ಕೂತಿದ್ದಾರೆ, ನಿಮ್ಮ ಬಾಯಲ್ಲಿ ನಮಗೆ ಯಾವಾಗ ವಿಹಾರ ಮಾಡಲಿಕ್ಕೆ ಅವಕಾಶ ಸಿಗತ್ತೋ. ಮಧ್ವಾಚಾರ್ಯರ ವಿರೋಧವನ್ನು ಮಾಡಿಕೊಂಡ್ರೆ ಎಷ್ಟೆಷ್ಟೋ ಅಬದ್ಧವಾದ ಶಬ್ದಗಳು ಬಾಯಿಂದ ಬರಲಿಕ್ಕೆ ಸಾಧ್ಯ ಇದೆ. ಒಬ್ಬ ವಾದಿಯ ಕಥೆಯನ್ನು ಹೇಳ್ತಾರೆ, ಮಧ್ವಾಚಾರ್ಯರ ಜೊತೆಗೆ ವಾದ ಮಾಡೋದಕ್ಕೆ ಬಂದಿದ್ದ ಉಡುಪಿಗೆ. ಮಧ್ವಾಚಾರ್ಯರು ಕೂಡ ಏನು ಮಾಡಿದರು, ಋಗ್ವೇದದಲ್ಲಿ ಬರುವ ಒಂದು ಸೂಕ್ತವನ್ನು ವ್ಯಾಖ್ಯಾನ ಮಾಡಿದರು. ಅವರು ಪಕ್ಕಕ್ಕೆ ಹೋದರು, ಕೂತ್ಕೊಂಡ ಜನ ಏನು ಮಾಡಿದರು, ನಿಮ್ಮಿಬ್ಬರಿಗೂ ವಾದ ನಡೆಯೋದಿದೆ, ಅವರೊಂಚೂರು ವಿಷಯಗಳನ್ನು ಹೇಳಿದರು, ನೀನು ಒಂಚೂರು ವಿಷಯಗಳನ್ನು ಹೇಳಪ್ಪ, ನೀನು ಕೂತ್ಕೋ ಅಂತ ಕೂಡಿಸಿದರು. ಕೂತ್ಕೊಂಡ, ಋಗ್ಮಂತ್ರಗಳನ್ನು ಹೇಳಬೇಕು, ಅದರ ಪದಚ್ಛೇದ ಮಾಡಬೇಕು, ಆಮೇಲೆ ಅದರ ಅರ್ಥ ಹೇಳಬೇಕು. ಪಾಪ ಹೇಳಲಿಕ್ಕೆ ಹೊರಟ, ಪದಚ್ಛೇದದಲ್ಲೇ ತಪ್ಪು ಬಿಟ್ಟ ಅವನು, ಪದಗಳನ್ನು ಬಿಡಿಸ್ಬೇಕಲ್ಲ, ಅಲ್ಲಿಯೇ ತಪ್ಪು ಬಿಟ್ಟ. ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ಏನು ಗೊತ್ತಾ, ಪದಚ್ಛೇದ ಯಾರು ತಪ್ತಾರೆ ಹೇಳ್ರಿ? ಸಂಸ್ಕೃತ ಭಾಷೆ ಯಾರಿಗೆ ಗೊತ್ತಿರಲ್ಲ ಅವರು ಪದಗಳನ್ನು ಬಿಡಿಸ್ಬೇಕಾದ್ರೆ ತಪ್ತಾರೆ. ಅವನು ಮಧ್ವಾಚಾರ್ಯರ ಜೊತೆಗೆ ವಾದ ಮಾಡ್ಲಿಕ್ಕೆ ಬಂದಿದ್ದಲ್ಲ, ಅವನಿಗೇನು ಸಂಸ್ಕೃತ ಬರ್ತಿರ್ಲಿಲ್ವೇನ್ರಿ? ಅಯ್ಯೋ, ದೊಡ್ಡ ಸಂಸ್ಕೃತ ಪಂಡಿತ, ಯಾಕೆ ತಪ್ಪದ? ಅಂದರೆ ಅವನು ತಪ್ಪಲಿಲ್ಲ, ಭಾರತೀ ದೇವಿ ತಪ್ಪಿಸಿದ್ಲು. ಅನಧೀತವಾನ್ ಅಪಿಹಿ ಪುಂಡರೀಕ ಪೂಹು ನನು ಶಾಬ್ದಿಕ ಕಥಮಿದಂ ವದೇದಿತಿ ಅತಿಶಂಕಿ ಮಾ ದಶಮತೇರ್ಹಿ ಕಿಂಕರಿ ಸಕಲಸ್ಯ ಚೋದಯತಿ ಶಾರದಾಗಿರಹ. ಸರಸ್ವತೀ ದೇವಿ ಎಲ್ಲರ ಮಾತುಗಳನ್ನು ಪ್ರೇರಣೆ ಮಾಡುವವಳು, ಆ ವಾಯುದೇವರ ವಿರುದ್ಧವಾಗಿ ಮಾತನಾಡಲಿಕ್ಕೆ ಹೋದದ್ದಕ್ಕಾಗಿ ಅವನನ್ನು ತಡವರಿಸುವಂತೆ ತಪ್ಪು ಮಾತನಾಡುವಂತೆ ಮಾಡಿಬಿಟ್ಲು. ಆದರೆ ಇವಳು ಮಾತ್ರ ವಾಯುದೇವರ ವಿಷಯದಲ್ಲಿ ಮಾತ್ರ ಉಳಿಯಕ್ಕೆ ಹಾಗೆ ಮಾಡ್ತಾಳೆ. ಗಂಡನಿಗೆ ಅವಮಾನ ಮಾಡಬೇಕು ಅಂತ ಯಾವ ಹೆಂಡತಿಗಿರುತ್ತೆ ಹೇಳಿ? ಈಗಿನ ಕಾಲದವ್ರಿಗಿರುತ್ತೆ ಅಂತ ಇಟ್ಕೊಳ್ರಿ, ಗಂಡಂದ್ರಿಗೆ ಅವಮಾನ ಮಾಡಬೇಕು ಅನ್ನೋದೇ ಉದ್ದೇಶ ಇರುತ್ತೆ ಹೆಣ್ಮಕ್ಳು, ಇಟ್ಕೊಳ್ಳೋಣ. ಆದರೆ ಪುರಾತನ ಕಾಲದಿಂದಲೂ ಏಕಪ್ರಕಾರವಾಗಿ
ದಾಂಪತ್ಯ ಜೀವನವನ್ನು ನಡೆಸಿದಂಥವರು ವಾಯುದೇವರು ಮತ್ತು ಭಾರತೀದೇವಿಯರ ನಡುವೆ ಈ ತರಹದ ವಿಚಾರ ನಡೀಲಿಕ್ಕೆ ಸಾಧ್ಯ ಇಲ್ಲ. ನೀವು ನಾರಾಯಣ ಅಂತ ಗುರುತಿಸಿದೀನಿ, ನೀವು ಸುಗ್ರೀವನನ್ನು ಭೇಟಿ ಮಾಡಬೇಕು, ನಮ್ಮ ರಾಜ ಅವನು ಅಂತ ಹೇಳಿ ಹನುಮಂತ ಕರ್ಕೊಂಡು ಹೋದ. ಇದರಲ್ಲಿ ನಮಗೆ ಮುಖ್ಯವಾದ ಕಥೆ ಇದು. ಕಥೆಯಲ್ಲಿ ನಾವು ತಿಳಿದುಕೊಳ್ಬೇಕಾದ್ದೇನು ಅಂದರೆ ವಾಯುದೇವರ ಜ್ಞಾನದ ಮಹತ್ವ. ಬೇರೆ ಏನೂ ಬೇಡ, ವಾಯುದೇವರ ಜ್ಞಾನದ ಬಗ್ಗೆ ಹೇಳ್ತಾರೆ. ಅವರು ಆಲೋಚನೆ ಮಾಡಿದರೆ ಸಾಕು, ಕೂತ್ಕೊಂಡು ಏನಿದು ಅಂತ ಚೂರು ವಿಚಾರ ಮಾಡಿದರೆ ಸಾಕು, ಅವರಿಗೆ ಎಲ್ಲ ವಿಚಾರಗಳು ಕೂಡ ಹೊಳೆದ್ಬಿಡತ್ತೆ, ಗೊತ್ತಾಗ್ಬಿಡತ್ತೆ. ನೀವು ಅದರ ಬಗ್ಗೆ ಏನೂ ವಿವರಣೆ ಮಾಡಬೇಕಾದದ್ದಿಲ್ಲ, ಯಾರೂ ಅವರಿಗೆ ಉಪದೇಶ ಮಾಡಬೇಕಾದದ್ದಿಲ್ಲ. ನಮಗೆ ದೇವರ ಬಗ್ಗೆ ಒಂದು ನಾಲ್ಕು ವಿಚಾರಗಳು ಗೊತ್ತಾಗಬೇಕು ಅಂತಂದರೆ ನಾವು ವೇದ ಓದಬೇಕು. ವಾಯುದೇವರಿಗೆ ದೇವರ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ವೇದಗಳು ಬೇಕಾಗಿಲ್ಲ, ಆದರೂ ವೇದ ಓದ್ತಾರೆ ಅವರು. ವೇದವನ್ನು ಓದದೆ ದೇವರ ಬಗ್ಗೆ ತಿಳಿದುಕೊಂಡಂಥವ್ರು ನಮ್ಮ ಶ್ರೀಮದಾಚಾರ್ಯರು. ದೇವರನ್ನು ತಿಳಿದುಕೊಂಡು ಆಮೇಲೆ ವೇದ ಓದಿದರು, ಅದಕ್ಕೆ ಅವರಿಗೆ ವೇದ ಸರಿಯಾಗಿ ಅರ್ಥ ಆಯಿತು. ಬೇರೆಯವರೆಲ್ಲ ಏನು ಮಾಡ್ತಾರೆ, ವೇದ ಓದಿ ದೇವರನ್ನು ತಿಳ್ಕೊಳಕ್ಕೆ ಹೋಗ್ತಾರೆ, ಅವರಿಗೆ ತಪ್ಪು ತಪ್ಪು ಅರ್ಥ ಆಗತ್ತೆ. ಈಗ ನೀವು ನೋಡ್ರಿ, ಯಾವುದೋ ಒಂದು ಜಾಗಕ್ಕೆ ಹೋಗೋ ವಿಳಾಸವನ್ನು ನೀವು ಬರೆದುಕೊಟ್ಟಿರ್ತಾರೆ, ನೀವು ಆ ಜಾಗ ನೋಡಿದರೆ ಅವ್ರು ಏನು ಬರೆದುಕೊಟ್ಟಿದ್ದಾರೆ ಅನ್ನೋದು ನಿಮಗೆ ಅರ್ಥ ಆಗತ್ತೆ. ಆ ಜಾಗವನ್ನು ನೀವು ನೋಡೇ ಇರಲಿಲ್ಲ ಅಂತಾದರೆ ಬರೆದಿದ್ದರ ಮೇಲೇ ಅರ್ಥ ಮಾಡ್ಕೊಳ್ಬೇಕು ಅಂದರೆ ತಪ್ಪು ತಪ್ಪು ಅರ್ಥನೂ ಆಗತ್ತೆ. ಆದರೆ ಕೆಲವರು ಸ್ವಲ್ಪ ವಿಚಾರ ಮಾಡಿ ಏನು ಬರೆದಿದ್ದಾರೆ ಅಂತ ಯೋಚಿಸಿ ಸರಿಯಾಗಿ ತಿಳ್ಕೊಳ್ಳೋರು ಇರ್ತಾರೆ. ಹಾಗೆ ನೋಡಿ, ದೇವರು ಎಲ್ಲಿರ್ತಾನೆ ಅಂತನ್ನುವ ವಿಚಾರವನ್ನು ತಿಳಿಯದೇ ಇದ್ದವರು ಗಡಿಬಿಡಿಯಿಂದ ಎಡ ಇದ್ದದನ್ನು ಬಲ, ಬಲ ಇದ್ದದನ್ನು ಎಡ ಅಂತ ತಿಳಿದುಕೊಂಡು ಏನೋ ಅಬದ್ಧ ಅರ್ಥ ಮಾಡಿಕೊಂಡು ದಾರಿ ತಪ್ಪುತ್ತಾರೆ. ಆದರೆ ಆ ಜಾಗವನ್ನೇ ನೋಡಿದವ್ರು ಇರ್ತಾರಲ್ಲ, ಅವ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು ಈಗ ವಿಳಾಸ ಬರೆದಿದ್ದಾರೆ ಏನು ಹೇಳ್ರಿ ಅಂದರೆ ಸರಿಯಾಗಿ ಹೀಗೆ ಹೋಗಬೇಕು ಹೀಗೆ ಹೋಗಬೇಕು ಅಂತ ಅವ್ನು ಹೇಳ್ತಾನೆ. ಯಾಕೆ ಕಣ್ಣು ಮುಂದೆ ಕಟ್ಟಿದಾಗಿರುತ್ತೆ ಈ ಎಡ ಬಲ ಅಂತನ್ನುವಂತಹ ಬೀದಿಗಳೆಲ್ಲ. ವಾಯುದೇವರ ಮಹಿಮೆ ಅಂತಹ ಅದ್ಭುತವಾದದ್ದು. ಅವರಿಗೆ ವೇದ ಪುರಾಣ ಮಹಾಭಾರತ ಮೊದಲಾದವುಗಳನ್ನು ಅಧ್ಯಯನ ಮಾಡೋದಕ್ಕೆ ಕಾರಣ ಏನು ಗೊತ್ತಾ? ಅದು ಯಾರ ಕಡೆ ಕೇಳ್ತಾರವರು, ದೇವರೇ ನಾನು ಹೇಳ್ತಾ ಇದ್ದೀನಪ್ಪ ವೇದ ಪಾಠ ಹೇಳ್ತಾ ಇದ್ದೀನಿ ಬಂದೆ ಸ್ವಾಮಿ ಅಂತ ಓಡ್ ಬರ್ತಾರಂತ. ಯಾಕೆ? ದೇವರ ಮುಖದಿಂದ ನಾನು ಕೇಳಿದರೆ ನನಗೆ ಗೊತ್ತಿರ್ಬೋದು, ದೇವರ ಬಾಯಿಂದ ನಾನು ಮತ್ತೆ ಕೇಳಿದರೆ ದೇವರಿಗೆ ತುಂಬ ಸಂತೋಷವಾಗತ್ತೆ, ಅದಕ್ಕೆ ನಾನು ಕೇಳಬೇಕು, ದೇವರ ಅನುಗ್ರಹಕ್ಕಾಗಿ ಕೇಳಬೇಕು. ಅದೊಂದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಕೆಲವೇ ಕೆಲವ ಬಾರಿ ಕೆಲವು ಹೊಸ ವಿಚಾರಗಳನ್ನು ದೇವರು ಉಪದೇಶ ಮಾಡ್ತಾನಂತೆ ಅವರಿಗೆ, ಅದ್ರ ಸಲುವಾಗೂ ಕೆಲವೊಂದು ಸರಿ ಬಂದವ್ರು ಕೂತ್ಕೊಂಡು ಕೇಳ್ತಾರೆ. ಅದರಲ್ಲೂ ಏನು ಗೊತ್ತಾ, ದೇವರೇ ಏನು ಕೆಲವು ವಿಚಾರಗಳನ್ನು ಅವರಿಗೆ ಗೊತ್ತಿಲ್ಲದೆ ಇದ್ದುದನ್ನು ಹೊಸದಾದದನ್ನು ಉಪದೇಶ ಮಾಡ್ತಾನೆ ನೋಡಿ, ಆ ವಿಚಾರಗಳು ಅವರಿಗೆ ಯೋಚನೆ ಮಾಡಿದರೆ ಗೊತ್ತಾಗುವಂಥದ್ದೇ ಇರುತ್ತೆ. ಆದರೆ ಅವರು ಎಂದೂ ಅದನ್ನು ಯೋಚನೆ ಮಾಡಲಿಕ್ಕೆ ಹೋಗಲ್ಲ, ತಿಳ್ಕೊಳಕ್ಕೆ ಹೋಗಲ್ಲ. ಯಾಕೆ? ದೇವರೇ ಇದನ್ನು ಹೇಳಬೇಕು ಅಂತ ಇಟ್ಕೊಂಡಿದ್ದಾನೆ, ಇದನ್ನು ನಾವೇ ತಿಳ್ಕೊಂಡ್ಬಿಟ್ರೆ ಹಾಗೆ ಮಾಡಲಿಕ್ಕೆ ಹೋಗಬಾರ್ದು. ಈ ಭಾವನೆ ಯಾರಿಗಿರುತ್ತೆ ಹೇಳ್ರಿ? ನಾವು ಯಾರಾದರೂ ಒಬ್ಬರು ಗುರುಗಳ ಹತ್ರ ಪಾಠಕ್ಕೆ ಹೊರಟ್ವಿ ಅಂತಂದರೆ ಮಾಡೋ ಕೆಲಸ ಏನು ಗೊತ್ತಾ, ಮೊದಲು ಅವ್ರು ನಾಳೆ ಏನು ಪಾಠ ಹೇಳಬೇಕು ಅಂತ ಇಟ್ಕೊಂಡಿರ್ತಾರೆ, ಅದನ್ನು ಮೊದಲು ನಾವೇ ಓದಿಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಅವ್ರನ್ನ ಹೋಗಿ ಅವ್ರನ್ನ ಕೇಳಿ ಅವ್ರ ಪಾಪ ಅದನ್ನು ಹೇಳಿಕೊಟ್ಟಾಗ ಇದೆಲ್ಲ ನಮ್ಗೆ ಗೊತ್ತಿದೆ ಅದ್ರ ಮುಂದಿನ ಹೇಳ್ರಿ ಅಂತ ಹೇಳಿ, ಇಲ್ಲಪ್ಪ ನಾನು ನೋಡ್ಕೊಂಬಂದಿಲ್ಲ ಅಂತ ಅವ್ರು ಹೇಳಿ ಹಾಳಾಗೋಗ ಈಟೆ ದೊಡ್ಡ ಪಂಡಿತರ ನೀವು ಅಂತ ಅವ್ರನ್ನ ಬೈದು, ಈ ಸ್ವಭಾವ ನಮ್ದಿರುತ್ತೆ. ಆದರೆ ವಾಯುದೇವರೇ ಗೊತ್ತಾ, ವಿಚಾರ ಮಾಡಿದರೆ ತಿಳಿದುಕೊಳ್ಳುವ ಸಾಮರ್ಥ್ಯ ಇದ್ದರೂ ಕೂಡ ದೇವರು ಹೇಳಬೇಕು ಅಂತ ಇಟ್ಕೊಂಡಿದ್ದಾನಲ್ಲ ಅವನೇ ಹೇಳಿ ಅಂತ ಕಾದು ಕೂಡುವಂತಹ ಮಹಾನುಭಾವರು, ಈ ಜ್ಞಾನದ ಸ್ಥಿತಿ ಇದ್ದವರೂ ಕೂಡ ಹೀಗೆ ಮಾಡ್ತಾರೆ ಅಂದರೆ ಎಷ್ಟು ಆಶ್ಚರ್ಯ ನೋಡಿ. ನಾವು ಹೇಗೆ ನಮ್ಮ ಗುರುಗಳ ಜೊತೆ ಇರಬೇಕು ಅಂತ ಯೋಚನೆ ಮಾಡಿ ತಿಳ್ಕೊಬೇಕಾದ. ಮತ್ತು ಇನ್ನೂ ಏನು ಅಂತಂದರೆ, ಅವರಿಗೆ ಪರಮಾತ್ಮ ಎಷ್ಟು ಸುಲಭ ಅಂತಂದರೆ, ದೇವರೇ ನೀನು ನನಗೆ ಇದನ್ನು ಹೇಳಬೇಡ ನಾನೇ ಯೋಚನೆ ಮಾಡಿ ತಿಳ್ಕೊಳ್ತೀನಿ ಅಂತೇನಾದರೂ ಒಂದು ಪಕ್ಷ ಅವರೇನಾದರೂ ಮುಖ್ಯ ಪ್ರಾಣದೇವರು ಬಂದು ಹೇಳಿದರೆ, ಆಗಲಪ್ಪ ನೀನೇ ತಿಳ್ಕೊ ನನಗೇನು ಚಿಂತೆ ಇಲ್ಲ ಅಂತ ಹೇಳ್ತಾನಂತವನು. ಆದರೆ ಮುಖ್ಯ ಪ್ರಾಣದೇವರು ಅಂತಾರೆ, ಅವನು ಹಾಗಂತಾನೆ ಅಂಥೇಳಿ ನಾನು ಮಾಡೋ ಸರಿನಾ, ನಾನು ಹಾಗೆ ಮಾಡಲ್ಲ. ಅದಕ್ಕೇ ಅವ್ರ ಮೇಲೆ ದೇವರು ವಿಶೇಷವಾಗಿ ಯಾವಾಗಲೂ ಅನುಗ್ರಹವನ್ನು ಮಾಡ್ತಾನೆ ಇರ್ತಾನೆ. ನಮ್ಮ ಮೇಲೆ ಯಾಕೆ ಮಾಡಲ್ಲ? ನಾವು
ಮೊದಲೇ ಅರ್ಥ ಆಗಲ್ಲ ಅಂತ ದಡ್ಡ ಬುದ್ಧಿ ನಮ್ದಿರುತ್ತೆ, ನಾವೇ ಸ್ವಂತ ಅರ್ಥ ಮಾಡ್ಕೋಬೇಕು ಅಂತ ಹೋಗ್ತೀವಿ, ಅಪದ ಅಪದ ಅರ್ಥ ಮಾಡ್ಕೋತೀವಿ, ಹಾಳಾಗೋಗು ದೇವ್ರು ಬೈತಾರೆ. ಅವ್ರಿಗೆ ಅರ್ಥ ಆಗುವ ಸಾಮರ್ಥ್ಯ ಇದ್ರೂ ದೇವ್ರ ಸಲುವಾಗಿ ಕಾಯ್ತಾರಲ್ಲ, ಅದಕ್ಕೆ ಎಷ್ಟು ಖುಷಿಯಾಗ್ಬಿಡುತ್ತೆ ನೋಡ್ರಿ. ಹಿಂದೆಲ್ಲ ಮಹಾಭಾರತದಲ್ಲಿ ಒಂದು ಕಥೆ ಕೇಳ್ತೀವಿ, ಯುಧಿಷ್ಠಿರ ಮಹಾಭಾರತ ಯುದ್ಧವನ್ನೆಲ್ಲ ಗೆದ್ದ, ರಾಜ ಆಗ್ಬಿಟ್ಟ, ಎಲ್ಲ ಆಯಿತು, ಅಶ್ವಮೇಧ ಯಾಗ ಮಾಡ್ದ, ಎಲ್ಲ ಕಥೆ ಮುಗೀತು. ಧೃತರಾಷ್ಟ್ರ ಕಾಡಿಗೆ ಹೋಗಬೇಕು ಅಂತ ನಿರ್ಣಯ ಮಾಡಿಕೊಂಡ. ಕಾಡಿಗೆ ಹೋಗೋ ಕಾಲಕ್ಕೆ ಕೊನೆಯ ಹಂತದಲ್ಲಿ ಕರೆದ ಯುಧಿಷ್ಠಿರನನ್ನು ಕರೆದು ಕೂಡಿಸ್ಕೊಂಡು ಬಾಗಿಲು ಹಾಕ್ಕೊಂಡ, ಒಳಗೆ ನಿನಗೆಲ್ಲ ಕೆಲವು ಗೋಪ್ಯ ವಿಚಾರಗಳನ್ನು ಹೇಳಬೇಕು ಅಂತಿದ್ದೀನಿ, ಕೂತ್ಕೋ. ಏನು ಗೋಪ್ಯ ವಿಚಾರ ನೋಡಪ್ಪ ಅಂತ ಕೇಳ್ದ. ಏನಿಲ್ಲ, ರಾಜ್ಯವನ್ನು ಹೇಗೆ ನಡೆಸಬೇಕು ಅಂತನ್ನುವ ನೀತಿಯನ್ನು ನಿನಗೆ ಬೋಧನೆ ಮಾಡ್ತೀನಿ, ಕೂತ್ಕೋ. ಇದನ್ನು ಕೇಳಿದರೆ ಎಷ್ಟು ನಗಬೇಕು ಗೊತ್ತಾ ನಾವು. ಈಗಾಗಲೇ ಇಂದ್ರಪ್ರಸ್ಥ ರಾಜ್ಯವನ್ನು ಎಷ್ಟು ಸುಂದರವಾದ ರೀತಿಯಲ್ಲಿ ಇಡೀ ಭಾರತದಲ್ಲೆಲ್ಲ ದೇವಲೋಕದಲ್ಲಿ ರಾಜ್ಯವನ್ನು ನಡೆಸಿದಂತೆ ನಡೆಸಿದಂಥವನು ಯುಧಿಷ್ಠಿರ, ಅವನನ್ನು ಕರೆದು ಕೂಡಿಸ್ಕೊಂಡು ಎಂದೂ ಕಣ್ಣಿಂದ ಯಾವುದನ್ನೂ ನೋಡದೇ ಇದ್ದಂತಹ ಈ ಧೃತರಾಷ್ಟ್ರ ನೀತಿಶಾಸ್ತ್ರ ಹೇಳ್ತೀನಿ ಕೂತ್ಕೋ ಅಂದರೆ, ಕೂತ್ಕೊಂಡಂತವ್ ಆಯಿತು ಏನು ಹೇಳ್ತೀರಿ ಹೇಳ್ರಿ. ತಾನೇ ತಿಳ್ಕೊಂಡಿದ್ದು ಒಂದು ನಾಲ್ಕು ಹೇಳ್ದ, ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು ಅಂತ ಒಂದು ನಾಲ್ಕು ವಿಚಾರಗಳನ್ನು ಹೇಳ್ದ. ಏ ತುಂಬ ಹೊಸ ವಿಚಾರಗಳು ಗೊತ್ತಿರಲಿಲ್ಲ ನನಗೆ, ಕೇಳ್ಕೊಂಡು ಹೋದಂಥವನು ಯುಧಿಷ್ಠಿರ. ಯಾಕಿದು ಅಂತಂದರೆ, ಈ ತರಹ ನಡೆದುಕೊಂಡಿದ್ದರಿಂದ ಆ ಹಿರಿಯರ ಅನುಗ್ರಹ ಕಿರಿಯರ ಮೇಲಾಗತ್ತೆ, ಆಶೀರ್ವಾದ ಆಗತ್ತೆ, ಅದಕ್ಕಾಗಿ ಹೀಗೆ ನಡ್ಕೋಬೇಕು ಅಂತ ಅವನು ತೋರಿಸ್ಕೊಟ್ಟಿತ್ತು. ದೇವರಿಗೂ ಧೃತರಾಷ್ಟ್ರನಿಗೂ ವ್ಯತ್ಯಾಸ ಏನಪ್ಪ ಅಂದರೆ, ಯುಧಿಷ್ಠಿರನಿಗೆ ಇದೆಲ್ಲ ಗೊತ್ತಿದೆ ಅಂತನೋ ವಿಚಾರ ಅಥವಾ ತಿಳ್ಕೊಳ್ಳೋ ಸಾಮರ್ಥ್ಯ ಇದೆ ಅಂತನ್ನುವಂತಹ ವಿಚಾರ ಗೊತ್ತಿಲ್ಲದೆ ಧೃತರಾಷ್ಟ್ರ ಉಪದೇಶ ಮಾಡ್ದ. ವಾಯುದೇವರ ನೈಜ ಸ್ವರೂಪವನ್ನು ತಿಳ್ಕೊಂಡು ಭಗವಂತ ಉಪದೇಶ ಮಾಡ್ದ, ಇಷ್ಟೇ ವ್ಯತ್ಯಾಸ. ಅದಕ್ಕೆ ವಾಯುದೇವರಿಗೆ ಬ್ರಹ್ಮದೇವರಿಗೆ ದೇವರೇನು ಮಾಡ್ತಾನೆ ಗೊತ್ತಾ, 100 ಜನ ಕೂತಾಗ ಅಂಥ ವಿಷಯಗಳು ಹೇಳಲು ಅಂತ. ಎಲ್ಲ ಸಾಮಾನ್ಯ ವಿಚಾರಗಳನ್ನೆಲ್ಲರೂ ಕೂತಾಗ ಉಪದೇಶ ಮಾಡಿ ಅವರಿಬ್ಬರು ಪ್ರತ್ಯೇಕವಾಗಿ ಯಾರೂ ಇಲ್ಲದೆ ಇದ್ದಾಗ ಹತ್ತಿರ ಬರ್ತಾರೆ ನೋಡ್ರಿ, ಅವಾಗ ಕೂಡಿಸ್ಕೊಂಡಂಥವನ್ನೆಲ್ಲ ಹೇಳಿ ಕಳಿಸ್ತಾನಂತ. ಯಾಕೆ, ಅದನ್ನು ಕೇಳೋ ಸಾಮರ್ಥ್ಯವೂ ಬೇರೆಯವ್ರಿಗಿಲ್ಲ, ಬೇರೆಯವರು ತಿಳಿಯೋ ಸಾಮರ್ಥ್ಯವೇ ಇಲ್ಲ. ಅದೇನ್ರಿ ಕೂತ್ಕೊಂಡು ನಮ್ಗೆ ಹೇಳಿದ್ರೆ ನಾವು ಅರ್ಥ ಮಾಡ್ಕೊಳ್ತೀವಿ, ಭ್ರಮ ಅದು ಆಗಲ್ಲ ಅಷ್ಟೇ. ಏನು ಭ್ರಮ ಗೊತ್ತಾ, ಸಣ್ಣ ಮಕ್ಕಳಿಗಿರೋ ಭ್ರಮ. ಮಕ್ಕಳನ್ನು ಊಟ ಕೂಡಿಸ್ರಿ, ಅವ್ನು ಕೇಳಿದರೆ 18-20 ವರ್ಷದವ್ರು ಎಷ್ಟು ಊಟ ಮಾಡ್ತಾರೆ ಅಷ್ಟು ಊಟ ಮಾಡ್ತೀನಿ ಅಂತಲೇ ಆ ಮಗು ಅಂದ್ಕೊಳ್ಳುತ್ತೆ. ನನ್ನ ಎಲೆ ಮೇಲೆ ಬಡಿಸ್ತಾ ಇಲ್ಲ ಅಷ್ಟೇ, ಅವರು ಬಡಿಸಿ ನೋಡಲಿ ನಾ ಎಲ್ಲ ತಿಂತೀನಿ ಅಂತ. ಬಡಿಸಿದ್ರೆ ಆಮೇಲೆ ಗೊತ್ತಾಗುತ್ತೆ ಎಲೆ ಮೇಲೆ ಹಾಗೆ ಚಲ್ಲ ಹೇಳುತ್ತೆ ಮಗು. ನಮ್ಮದು ಅದೇ ಯೋಗ್ಯತೆ ಇರೋದು. ಎಲ್ಲ ವಿಷಯಗಳನ್ನು ಹೇಳಿದರೆ ನಾವು ಅರ್ಥ ಮಾಡ್ಕೊಳ್ತೀವಿ ಅಂತ ನಮಗೆ ಭ್ರಮ ಅಷ್ಟೇ, ಆಗಲ್ಲ ಅದು. ಜ್ಞಾನ ಅಂತನ್ನೋದು ಬಹಳ ಅಪರೂಪವಾದದ್ದು. ಇಂತಹ ಜ್ಞಾನವೆಂಬ ಗುಣಕ್ಕೆ ಸಂಪೂರ್ಣ ಆಶ್ರಯ ಅಂತಂದರೆ ಹನುಮಂತ. ಇದೇ ವಾಯುದೇವರ ಇನ್ನೂ ಅನೇಕ ಮಹಿಮೆಗಳು ಹೇಳೋದಿದೆ, ಅದನ್ನು ಮತ್ತೆ ನಾಳೆ ತಿಳ್ಕೊ. ಶ್ರೀಕೃಷ್ಣಾರ್ಪಣ ವಸ್ತು. ಹರೇ ಕೃಷ್ಣ.